ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಇರತಕ್ಕಂಥ ಒಂದು ಭಿನ್ನಮಂಗಲ ಅಂತ ಒಂದು ಊರಲ್ಲಿದ್ದೀವಿ ಇದು ತಮಿಳುನಾಡು ಜಿಲ್ಲಾ ರಾಜ್ಯಕ್ಕೆ ಬರುತ್ತೆ ಆದರೆ ಎಲ್ಲ ರೈತರು ಕೂಡ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡ್ತಾರೆ ಇವತ್ತು ನಾವು ಜಾಯ್ ಅಲೆಕ್ಸಾಂಡರ್ ಫಾರ್ಮ್ಸ್ ಅಂತ ಒಂದು ಫಾರ್ಮ್ಸಲ್ಲಿದ್ದೀವಿ ಇಲ್ಲಿಯ ತೋಟದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಹರೀಶ್ ಅವರನ್ನು ಮಾತಾಡಿಸಿ ಅವರಿಗೆ ಈ ಗುಲಾಬಿ ಬೆಳೆ ಬಗ್ಗೆ ಸಿಕ್ಕಾಪಟ್ಟೆ ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅನುಭವ ಇದೆ ಅವರ ಅನುಭವವನ್ನು ಅವರು ಓಪನಲ್ಲೂ ಹಾಕಿದ್ದಾರೆ ಗುಲಾಬಿ ಗಿಡಗಳನ್ನು ಫಾರ್ಮ್ ಪಾಲಿಯೋಸಲ್ಲಿಯೂ ಕೂಡ ಹಾಕಿದ್ದಾರೆ ಅಂತಂದರು ಅದೆರಡು ಅದೆರಡ್ರ ಬಗ್ಗೆ ಅದರಲ್ಲಿ ಯಾವುದು ಹಾಕಿದ್ರೆ ಬೆಟ್ರು ಹೇಗೆ ಅನ್ನೋದ್ರ ಬಗ್ಗೆ ಗುಲಾಬಿ ಗಿಡದ ಬಗ್ಗೆ ಒಟ್ಟಾರೆ ಎಲ್ಲ ವಿಷಯವನ್ನು ಅವರನ್ನು ಮಾತಾಡಿಸಿ ತಿಳ್ಕೊಂಡು ಬರೋಣ ಸರ್ ನಮಸ್ಕಾರ ನಮ್ಮ ಫಾರ್ಮ್ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಫಸ್ಟ್ ಮಾತಾಡ್ಸೋಕ್ಕೆ ಬಂದಿದ್ದು ನೀವು ತುಂಬ ಒಳ್ಳೆ ರೀತಿಯಲ್ಲಿ ಕೃಷಿ ಹೊಂಡ ಮಾಡಿದ್ದೀರಿ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಇತ್ತಂತೆ ಅದಕ್ಕೆ ಸೊಲ್ಯೂಷನ್ ಸೊಲ್ಯೂಷನ್ನಾಗಿ ಕೃಷಿ ಹೊಂಡ ಮಾಡಿದಿರಿ ಅಂತ ಕೇಳಲ್ಪಟ್ಟು ಮಾತಾಡ್ಸೋಕ್ಕೆ ಬಂದ್ವಿ ಬಂದು ನೋಡ್ತಾ ಇದ್ದೀವಿ ಇಲ್ಲಿ ನಿಮ್ಮದು ಜರ್ಬೇರ ಇರ್ಬೋದು ಗುಲಾಬಿ ಗಿಡ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದೀರಾ ಪಾಲಿ ಹೌಸಲ್ಲಿ ಹೀಗೆ ಮಾತಾಡ್ತಾ ಮಾತಾಡ್ತಾ ತುಂಬ ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದ್ರೆ ಸೊ ಆ ಎಕ್ಸ್ಪೀರಿಯೆನ್ಸನ್ನು ನಮ್ಮ ವೀಕ್ಷಕರಿಗೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಅವರಿಗೆ ಕೊಡುವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಗುಲಾಬಿಯನ್ನು ಶುರು ಮಾಡಿದ್ದು ಯಾವಾಗ ಸರ್ ನಾವು ನಾನು ನಾನಿಲ್ಲಿ ಮ್ಯಾನೇಜರ್ ಆಗಿದ್ದೀನಿ ನಮ್ಮದು ಓನ್ ಒಂದು ಟ್ವೆಲ್ ಇಯರ್ಸ್ ಬಿಫೋರೇ ನಾವು ಪ್ಲಾನ್ ಮಾಡಿದ್ದೀವಿ ನಮ್ಮ ಕಡೆ ನಮ್ಮದು ಓನ್ ಸ್ವಂತ ಇತ್ತು ಅಲ್ಲಿ ವಾಟರ್ ಪ್ರವಾಗೆಲ್ಲ ಬಿಟ್ಟು ಬಿಟ್ಟಿದ್ದೀರಿ ಸೊ ನಾನು ಇವಾಗ ಇಲ್ಲಿ ಮ್ಯಾನೇಜರ್ ಆಗಿ ನೋಡ್ಕೊತ ಇದ್ದೀನಿ ಆವಾಗ ನಾವು ಹಾಕೋಕೆ ಮುಂಚೆ ಫಸ್ಟ್ ಓಪನ್ ಫೀಲ್ಡ್ ಆಗ್ತಾ ಇದೀವಿ ನಾವು ರೋಸ್ ಓಪನ್ ಹಾಕ್ಕೊಂಡು ಹಾಕೊಂಡು ಒಂದು ಸೆವೆನ್ ಇಯರ್ಸ್ ನಾವು ಅದನ್ನೇ ಬೆಳ್ಕೊತಿದ್ವಿ ಕಟ್ ರೋಸ್ ಅದು ಸೊ ಕಟ್ ರೋಸ್ ಸೆವೆನ್ ಇಯರ್ಸ್ ಬೆಳೆದ ಮೇಲೆ ಆಮೇಲೆ ಗ್ರೀನ್ ಹೌಸ್ ನಮಗೆ ಗೊತ್ತಾಯಿತು ಸೊ ನೆಕ್ಸ್ಟ್ ನಾವ ಬೇರೆ ಜಾಗದಾಗ ನೋಡಿ ಆಮೇಲೆ ಗ್ರೀನ್ ಹೌಸ್ ಯಾವ ತರ ಹಾಕೊಂಡು ಎಲ್ಲ ಕೇಳಿ ಗ್ರೀನ್ ಹೌಸ್ ಹಾಕೊಂಡು ಹೌದು ಹೌಸ್ ಹಾಕಿ ಆಮೇಲೆ ಗ್ರೀನ್ ಹೌಸ್ ಅಲ್ಲಿ ರೋಸ್ ರೋಸ್ ನಾವು ಸೆವೆನ್ ಇಯರ್ಸ್ ಒಂದ್ಸರಿ ಫಸ್ಟ್ ಕ್ರಾಪ್ ಬಂತು ರೋಸ್ ಬಂದ್ಬಿಟ್ಟು ತ್ರೀ ಫೋರ್ ಟು ಫೈವ್ ಇಯರ್ಸ್ ಮೇಂಟೈನ್ ಮಾಡೋದು ಅವಾಗ ಚೆನ್ನಾಗಿ ವಾಟರ್ ಚೆನ್ನಾಗಿತ್ತು ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಅವಾಗ ಒಂದು ಸೆವೆನ್ ಇಯರ್ಸ್ ಕಂಡ ಬಂತು ಆಮೇಲೆ ರೋಸ್ ಆಗೋದ್ಮೇಲೆ ನೆಕ್ಸ್ಟ್ ನಾವು ಕಾರ್ನೇಷನ್ ಹೋದ್ರಿ ಸೊ ಕಾರ್ನೇಷನ್ ಒಂದು ಬೆಳೆ ಜರ್ಬಾರ್ ಯಾಕಂದ್ರೆ ಕಂಟಿನ್ಯೂ ಕ್ರಾಪ್ ಯಾವತ್ತೂ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡಿದ್ರಿ ಆಮೇಲೆ ಫೋರ್ ಇಯರ್ಸ್ ಬಿಫೋರ್ ನಮಗೆ ವಾಟರ್ ಶಾರ್ಟೇಜ್ ನಾವು ಅಗ್ರಿಕಲ್ಚರ್ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಜಿಪ್ ಸಾಪ್ ಇಲ್ಲಿ ಹಾಕಿದೀರ ಇಲ್ಲಿ ಬಂದ್ಬಿಟ್ಟು ರೋಸ್ ಇದೆ ಜರಬರ ಓಪನ್ ಫೀಲ್ಡ್ ಮಾಡಿದ್ರಿ ರೋಸ್ನ ಮುಂಚೆ ಸರ್ ಬಟನ್ ರೋಸ್ ಎಲ್ಲ ಆಲ್ಮೋಸ್ಟ್ ಇವಾಗ ನಾನು ಒಂದು ಟ್ವೆಂಟಿ ಟೂ ಇಯರ್ಸ್ ಸರ್ ಇಪ್ಪತ್ತೆರಡು ವರ್ಷದಿಂದ ಗುಲಾಬಿ ಬೆಳೆ ಗುಲಾಬಿ ಬೆಳೆ ಅಂದ್ರೆ ಬೇರೆ ಬೆಳೆ ಇತ್ತು ಒಂದೊಂದೇ ಬಂದ್ಕೊಂಡು ಒಂದು ಟ್ವೆಂಟಿ ಇಯರ್ಸ್ ನಿಂದ ಗುಲಾಬಿ ಬಂದಿರೋದು ಗುಲಾಬಿ ಬಂದಿರೋದು ಇಲ್ಲಿಗೆ ನೀವು ಯಾವಾಗ ಶುರು ಮಾಡಿದ್ರಿ ಈಗ ಮ್ಯಾನೇಜರ್ ಆಗಿ ಇಲ್ಲಿ ನಾನು ಬಂದು ಫೋರ್ ಇಯರ್ಸ್ ಆಯ್ತು ನಾಲ್ಕು ವರ್ಷ ಮ್ಯಾನೇಜರ್ ಆಗಿದೆ ಹೌದು ಈ ನಾಲ್ಕು ಇದೆಲ್ಲ ಗುಲಾಬಿ ಗಿಡ ನಾಲ್ಕು ವರ್ಷದ ಅದಕ್ಕಿಂತ ಹಳೇ ಇಲ್ಲ ಇದು ಆಲ್ಮೋಸ್ಟ್ ಏಟ್ ಇಯರ್ಸ್ ಕಂಪ್ಲೀಟ್ ಆಗ್ತೈತೆ ಇದು ಎಂಟು ವರ್ಷ ಕಂಪ್ಲೀಟ್ ಆಗಿದೆ ಹೌದು ಈ ಗಿಡ ಆಗಿ ಎಂಟು ವರ್ಷ ನಾವು ಏನಂದ್ರೆ ಒಂದೊಂದು ವರ್ಷ ಐದು ವರ್ಷ ಆದ್ಮೇಲೆ ಸೊ ಗಿಡ ತೆಗ್ದು ಬಿಡೋಣ ಅಂತ ಒಂದ್ಸರಿ ಪ್ಲಾನ್ ಮಾಡ್ತೀರಿ ಪ್ಲಾನ್ ಮಾಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ತಿರ್ಗ ಒಂದ್ಸರಿ ಚೆನ್ನಾಗಿ ಬಂದ್ಬಿಡ್ರಿ ಸೊ ಈ ವರ್ಷ ಬೇಡ ನೆಕ್ಸ್ಟ್ ಇಯರ್ ಅಲ್ಲಿ ರಿಮೂವ್ ಇವಾಗ ಪ್ರೊಡಕ್ಷನ್ ತ್ರೀ ಹಂಡ್ರೆಡ್ ಪ್ಲಸ್ ಬರ್ತೈತೆ ಸೊ ನಾವು ಇನ್ನೂ ತೆಗಿಯಾಕ್ ಮನ್ಸು ಬರ್ತಾ ಇಲ್ಲ ಸೊ ನೆಕ್ಸ್ಟ್ ಇಯರ್ ಅಲ್ಲಿ ನೋಡೋಣ ಟೋಟಲ್ ಎಷ್ಟು ಎಷ್ಟು ಎಕರೆ ಎಷ್ಟು ಎಕರೆ ನಮ್ದು ತ್ರೀ ಏಕರ್ಸ್ ಇದೆ ತ್ರೀ ಏಕರ್ ಟೂ ಪಾಯಿಂಟ್ ಫೈವ್ ಏಕರ್ಸ್ ರೋಸ್ ಇದೆ ಹಾಫ್ ಏಕರ್ ಜರ್ಬಾರ ಇದೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಬಿಫೋರ್ ಹೊಸ ಪ್ಲಾಂಟ್ ನೀರ್ ಜಾಸ್ತಿ ಆಗಿರೋದಕ್ಕೆ ಹೌದು ಅದ್ರ ಮುಂಚೆ ಜರ್ಬಾರ ಇತ್ತು ಇಲ್ಲಿ ಯಾವ ಯಾವ್ದು ಗುಲಾಬಿ ವೆರೈಟಿ ಆಕ್ಚುಲಿ ತಾಜ್ ಇದೆ ವೈಟ್ ಇದೆ ಯೆಲ್ಲೋ ಮಜಂತ ಸವರನ್ನು ಇನ್ನು ಕೆಲವೊಬ್ಬ ಹೇಳಕ್ ಹೋದ್ರೆ ಜಾಸ್ತಿ ಒನ್ ಟ್ವೆಂಟಿ ಪ್ಲಸ್ ಆದರೆ ಫಾರ್ಟಿ ಪ್ಲಸ್ಸೇ ಐತೆ ಬಟ್ ಒಂದೊಂದು ಕಡೆ ಮಾರ್ಕೆಟ್ ನಿಂದ ನಮ್ಗೆ ಏನ್ ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ಸ್ ಮಾತ್ರ ನಾವು ಹೋಗ್ಕೋದು ಇವಾಗ ನಮಗೆ ತಾಜು ಮೇನ್ ವೈಟು ಎಲ್ಲೋ ಪಿಂಕ್ ಮಜಂತ ಇವುದ ಸ್ವಲ್ಪ ಡಿಮ್ಯಾಂಡ್ ಇದೆ ತಾಜ್ ಮೇಯ್ನ್ಲಿ ನೋಡಿ ನಮ್ದು ಒನ್ ಅಲ್ಲಿ ಹಾಫ್ ಬಂದ ತಾಜ್ ಇದೆ ಇನ್ನೊಂದು ಅಲ್ಲಿ ಬಂದ್ಬಿಟ್ಟು ಎಲ್ಲೋ ಅಂಡ್ ವೈಟ್ ಇದೆ ಹೊಸ ಇದ್ರಲ್ಲಿ ಹೋದ್ರೆ ಅಲ್ಲಿ ನಿಮಗೆ ಬೇರೆ ವೆರೈಟಿ ಸಿಕ್ತೈತೆ ಮಜಂತ ಸೌರನ್ ಏಂಜಿಲ್ ಆತರ ಸಪ್ರೇಟ್ ಐತೆ ಡಿಮ್ಯಾಂಡ್ ನೋಡಿ ಡಿಮ್ಯಾಂಡ್ ಯಾವ್ದ್ರಿಗೆ ಡಿಮ್ಯಾಂಡ್ ಇದೆ ನಮ್ ಕಡೆ ನೋಡಿ ಆದ್ರದ ನಾವು ಹೋಗ್ಬೇಕು ಇದು ಮಾಡಬೇಕು ಅಂತ ಅನ್ಕೊಂಡು ನೀವು ಆವಾಗ ನೀವು ಹೊಸದಾಗ ಹಾಕಿದ್ರೆ ಅದು ಗಿಡ ಸಿಗ್ತೈತೆ ಗಿಡ ತಗೊಂಡ್ಬಂದು ಹಾಕಿರೋದು ಗಿಡ ಹೌದು ಗಿಡ ತಗೊಂಡ್ ಹಾಕಿದ್ದು ಆವಾಗ ನೀವು ಬಹುಶಃ ವೆರೈಟಿ ಹೋಗ್ತಾ ಇದೆಯಾ ಅಷ್ಟು ಗೊತ್ತಿಲ್ಲ ಏನಂದ್ರೆ ಎಲ್ಲಾ ಕಲರ್ ಅವಾಗ ಪ್ಲಾಂಟೇಶನ್ ಮಾಡ್ಬಿಟ್ರಿ ಏನೇನ್ ಕಲರ್ ಆತ ಸಿಗ್ತಾವ ಮಾಡ್ಬಿಟ್ರಿ ಕೆಲವು ಏನತ್ತೆ ಅಂದ್ರೆ ಪ್ರೊಡಕ್ಷನ್ ರೀತಿಯಲ್ಲಿ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಇಲ್ಲ ಕೆಲವು ಪ್ರೊಡಕ್ಷನ್ ಕಮ್ಮಿ ಇದೆ ಮಾರ್ಕೆಟ್ ಅಲ್ಲಿ ಹೈಕ್ ಇದೆ ಅದ್ರ ಪ್ರೈಸು ಕೆಲವೊಂದು ಡಿಮ್ಯಾಂಡೇ ಇಲ್ಲ ಡಿಮ್ಯಾಂಡ್ ಆವಾಗ ಪ್ರೊಡಕ್ಷನ್ ನಮ್ಗೆ ಲಾಸ್ ಆಯಿತು ಅಂದ್ರೆ ತೆಗೀತಾರೆ ನಂಬ್ತವೆ ಬಟ್ ಅದು ಬೇರೆ ಥರ ರೇಟ್ ಇಲ್ಲ ಅದ್ರಿಗೆ ಸೊ ನಾವು ಆ ವರ್ಷ ಫಸ್ಟ್ ನಮ್ಗೆ ನಮ್ಗೆ ಗೊತ್ತಾಗೋಯ್ತು ಸೊ ನಮಗೆ ಯಾವ ಇಕ್ಕೊಂದ್ರೆ ಸೇಲ್ಸ್ ಬರ್ತೈತೆ ಯಾವುದಂದ್ರೆ ಆಗಲ್ಲ ಅಂತ ಆಮೇಲೆ ನಾವೇನ್ ಮಾಡಿದೆ ನಮಗೆ ಏನು ಡಿಮ್ಯಾಂಡ್ ಇದೆ ಅದು ಮಾತ್ರ ಬೆಳೀತಾ ಇದೀರಿ ಇವಾಗ ಇವಾಗ ಕೆಲವು ಕಡೆ ನೀವು ಹೋದ್ರೆ ಅವರು ಆಲ್ಮೋಸ್ಟ್ ಒಂದು ಟೆನ್ ಪ್ ಟೆನ್ ಪ್ಲಸ್ಸೇ ಹಾಕಿರ್ತಾರೆ ಕಲರ್ಸ್ ಸೊ ಅವ್ರಿಗೆ ಅದೇ ಥರ ಮಾರ್ಕೆಟಿಂಗ್ ಇರ್ತೈತೆ ಯಾಕಂದ್ರೆ ಅವರು ತಾವು ತೊಗೊಂಡು ಬೈ ಮಾಡೋರಿಗೆ ಅಷ್ಟು ಕಲರ್ಸ್ ಬೇಕು ನಮ್ಮ ತಾವ್ ತಗೊಂಡೋರ್ಗೆ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಕಲರ್ಸ್ ನಾಲ್ಕು ಕಲರು ಸೊ ಅದ್ರ ಮೇಲೆ ಬಂದು ತಗೊತಾರೆ ಬಟ್ ಸ್ಟ್ಯಾಂಡರ್ಡೇ ನಾಲ್ಕು ಸೊ ನಾವು ಸ್ಟ್ಯಾಂಡರ್ಡ್ ಏನಿದೆ ಅದು ಮಾತ್ರ ಬೆಳ್ಕೊತೀವಿ ನಾವು ಒಬ್ಬೊಬ್ರು ರೈತರಿಗೆ ಅವ್ರ ಡಿಮ್ಯಾಂಡ್ ಪ್ರಕಾರ ಅವ್ರು ಬೆಳ್ಕೊತಾರೆ ಕಾಮನ್ ಆಗಿ ಕೆಂಪು ಮರಳು ಮಿಶ್ರಿತ ಕೆಂಪು ಹೌದು ಗುಲಾಬಿ ಕೆಂಪ್ ಎಲ್ಲ ಮೇನ್ಲಿ ಬೇಕು ಬಟ್ ಕೆಲವ್ ಕಡೆ ಇಲ್ಲ ಕೆಲವು ಹಂಗೆ ಬೆಳಿತಾರೆ ಕೆಲವ್ರು ಬಂದು ಮಣ್ಣಿಲ್ಲ ಅಂತ ಬೇರೆ ಕಡೆ ಮಣ್ಣು ತರಿಸ್ತಾರೆ ರೆಡ್ ಸಾಯಿಲ್ ಇದ್ರೆ ರೋಸ್ ಚೆಂದ ಇರ್ತೈತಿ ರೆಡ್ ಸಾಯಿಲ್ ರೈಸ್ ಬೆಡ್ಡೆ ಮಾಡ್ಬೇಕು ಬೆಡ್ಡೆ ಕಂಪಲ್ಸರಿ ಮಾಡ್ಬೇಕು ಅದ್ರಿಗೆ ನಾವು ಬೆಡ್ಡಿಂಗ್ ಪ್ರಿಪ್ರೇಷನ್ ಜಾಸ್ತಿ ಕೊಡೋದು ಹಸು ಗೊಬ್ಬರ ಅದೆಲ್ಲ ಮುಂಚೆ ಪ್ರಿಪ್ರೇಷನ್ ಜಾಸ್ತಿ ಇದೆ ಅದೆಲ್ಲ ಫಸ್ಟ್ ನಾವು ಮಾಡಿದ್ ಆಮೇಲೆ ಬೆಡ್ಡೆ ಆಗ್ಬೇಕು ನಾವು ಈ ಹಸು ಗೊಬ್ಬರ ಹಂಗ ನೋಡಿದ್ರೆ ನೀವು ಒಂದ್ ಎಕ್ರಿಗೆ ಎಷ್ಟು ಕೊಡ್ತೀರಾ ಸೊ ಇವಾಗ ಇವಾಗ ಈ ಒನ್ ಏಕರ್ಗೆ ನಾನು ರೋಸ್ ಹಾಕೋವಾಗ ಲಾರಿ ಲೋಡ್ ನಾವು ತರಿಸೋದು ಒಂದು ಲಾರಿ ಲೋಡ್ಗೆ ಎರಡುವರೆ ಟ್ಯಾಕ್ಟ್ರಿ ಬರ್ತೈತೆ ಅಂತದು ಒಂದು ಹತ್ತು ಲಾರಿ ಲೋಡು ಇಲ್ಲಾಂದ್ರೆ ಹದಿನೈದು ಲಾರಿ ಲೋಡ್ ಗೊಬ್ಬರ ಹಾಕ್ತಿರಿ ಹದಿನೈದು ಲಾರಿ ಲೋಡ್ ಗೊಬ್ಬರ ಫಸ್ಟ್ ಹಾಕಿ ಅದು ಕಲ್ಟಿವೇಶನ್ ಅದ್ಮೇಲೆ ಬಿಡ್ ಹಾಕ್ತೀರಿ ನಾವು ಯಾಕಂದ್ರೆ ಸರ್ ಇದು ಆಲ್ರೆಡಿ ರೋಸ್ ದೊಡ್ಡದಾಗೋದ್ಮೇಲೆ ಗೊಬ್ಬರ ಹಾಕೋದು ಜಾಸ್ತಿ ಕಷ್ಟ ಆಗಲ್ಲ ಸಾವೇನ್ ಮಾಡ್ತೀನಿ ಫಸ್ಟ್ ಯಾಕಂದ್ರೆ ಇದು ಫೋರ್ ಟು ಫೈವ್ ಇಯರ್ಸ್ ಕ್ರಾಪ್ ರೋಸು ಸೆಂಟ್ರಲ್ ಹಾಕಕ್ಕೆ ಆಗಿಲ್ಲ ಅನ್ನೋದು ಅಷ್ಟೇ ಚಂದಾಗ ಹಾಕಿಕೊಟ್ಬಿಡ್ತೇವೆ ಅಲ್ಲ ಚೆನ್ನಾಗಿ ಹಾಕಿದ್ರೆ ಒಂದು ಗೊಬ್ಬರನೂ ಸಿಕ್ಕಂಗಾಯ್ತು ಮಣ್ಣು ಒಳ್ಳೆ ಫಲವತ್ತಾಗತ್ತೆ ಅಂದ್ಕೊಂಡು ಇದು ಗೊಬ್ಬರದೇನು ಆಯಿತು ಫಸ್ಟ್ ಇದು ಕಾಮನ್ ಸಗಣಿ ಗೊಬ್ಬರ ಹಾಕಿದ್ದು ಹಸು ಗೊಬ್ಬರ ಹಾಕಿದ್ದಾಯ್ತು ಆಮೇಲೆ ಕೊಡ್ತೀರ ವರ್ಷ ವರ್ಷ ಸಗಣಿ ಗೊಬ್ಬರ ಇವಾಗ ಏನು ಮಾಡ್ತೇವೆ ಇಯರ್ಲಿ ಒನ್ಸು ಹಾಂ ಸೊ ಎರಲಿ ಒಂದು ಸಂದ್ರೆ ಒಂದು ಫೋರ್ ಲೋಡು ಒನ್ ಏಕರ್ ಇದೆ ಒಂದು ಫೋರ್ ಲಾರಿ ಲೋಡು ಇಲ್ಲಾಂದ್ರೆ ಫೈವ್ ಲಾರಿ ಲೋಡ್ ತಗೊಂಬಂದು ಇವಾಗ ಬೆಡ್ ಏನು ಮಾಡ್ತೀವಿ ಅಂದ್ರೆ ಇವಾಗ ಇಲ್ಲಿ ಓಡಾಡೋ ಆಸ್ತಿ ಐತಲ್ಲ ಇಲ್ಲಿ ಆಗಿಬಿಟ್ಟು ಆ ಬೆಡ್ನಾಗಿರೋ ಮಣ್ಣು ಇಲ್ಲಿ ತೆಗ್ದು ಮಿಕ್ಸ್ ಮಾಡಿ ತಿರ್ಗಾ ಬೆಡ್ ತಿರ್ಗಾ ಬೆಡ್ ಮಾಡ್ಕೊತೀವಿ ಹೌದು ಹಾಂ ಅದು ಅದು ಸಗಣಿ ಗೊಬ್ಬರ ಆಯ್ತು ಸರ್ ಈ ಸರ್ಕಾರ ಈಗ ಬೆನ್ಪಿಕೆ ಗೊಬ್ರ ಕೊಡ್ತೀವಿ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಡಿಎಪಿ ಫ್ಯಾಕ್ಟ್ ಅದೇನ್ ಮಾಡ್ತೀರಿ ಅಂದ್ರೆ ವರ್ಷಕ್ಕೆ ಎರಡೆ ಟೈಮ್ ಇಲ್ಲಾಂದ್ರೆ ಮೂರು ಟೈಮ್ ಕೊಡ್ತೀರಿ ಬೆಡ್ ಪ್ರಿಪೇಷನ್ ಆಗಿ ಬೆಡ್ ಲೂಸ್ ಮಾಡಿ ಮಾಡ್ತೀರಿ ಆ ಇಲ್ಲ ಅಂದ್ರೆ ನಾವು ಡೈಲಿ ಏನ್ ಮಾಡ್ತೀವಿ ಟೂ ಡೇಸ್ ಒನ್ಸು ಫರ್ಟಿಗೇಷನ್ ಡ್ರಿಪ್ ಫರ್ಟಿಗೇಷನ್ ಅದೇ ಕೇಳ್ಬೇಕು ನೆಕ್ಸ್ಟ್ ಅದೇ ಕೇಳ್ಬೇಕು ಅಂತಿದೀನಿ ನೀವು ಗೊಬ್ರಾನ ಸಾದಾ ಹಾಕ್ತೀರ ಅಥವಾ ನೀರ್ ಜೊತೆ ಡ್ರಿಪ್ ಡ್ರಿಪ್ ಅಲ್ಲೇ ಕೊಟ್ಟು ಡ್ರಿಪ್ ಅಲ್ಲೇ ಕೊಡ್ತೀವಿ ಏನ ಗೊಬ್ಬರ ಕೊಡ್ತೀರಿ ಸರಲ್ಲಿ ನಾವು ಇವಾಗ ಮೂರ್ ಟ್ಯಾಂಕ್ಸ್ ಒಳಗೆ ನಾವ್ ಏನಂದ್ರೆ ಟ್ಯಾಂಕ್ ವೈಸ್ ಮಾಡಿ ತ್ರೀ ಟ್ಯಾಂಕ್ಸ್ ಇರುತ್ತೆ ಫಸ್ಟ್ ಟ್ಯಾಂಕ್ ಏನಂದ್ರೆ ಸಿ ಅನ್ನು ಪೊಟ್ಯಾಷಿಯಂ ನೈಟ್ರೇಟ್ ಅದ್ರ ಜೊತೆ ಕೊಂಬೆ ಹಾಕೊತೀರಿ ಆಮೇಲೆ ಬಿ ಟ್ಯಾಂಕ್ ಬಿ ಟ್ಯಾಂಕ್ ಅಂದ್ರೆ ಎಮ್ ಎ ಪಿ ಎಂ ಕೆ ಪಿ ಎಂ ಜಿ ಎಸ್ ಓಪರ್ ಹಾಕೊಂತೀರಿ ಆಮಕ್ಕೆ ಸಿಕ್ಸ್ಟೀನ್ ಏಟ್ ಟ್ವೆಂಟಿ ಫೋರ್ ನೈನ್ಟಿ ಎಸ್ ಒ ಪಿ ಈ ತರ ಸಪ್ರೇಟ್ ಮಾಡ್ಕೊಂಡು ಮೂರು ಟ್ಯಾಂಕ್ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದೊಂದು ಟ್ಯಾಂಕ್ ಪಾಸ್ ಮಾಡ್ಕೊಂತೀರಿ ಹೌದು ಅದು ಅಂದ್ರೆ ಏರ್ ಪೂರ್ತಿ ಕೊಡ್ತೀರಾ ಹೌದು ಕಂಟಿನ್ಯೂ ಕಂಟಿನ್ಯೂಸ್ ಕೊಟ್ಟೆ ಕೊಡ್ತಿರಿ ಆಮೇಲೆ ವರ್ಷಕ್ಕೆ ಎರಡು ಬಾರಿ ಕೊಡ್ತಿರೋದು ಅದಂಗೆ ಆ ಇಲ್ಲ ವರ್ಷಕ್ಕೆ ನಾವು ಎರಡು ಮೂರು ಬಾರಿ ಅದೇ ಹಾಕೋದದು ಡಿ ಎ ಪಿ ಪ್ಯಾಕ್ಟ್ ಡಿ ಪ್ಯಾಕ್ಟ್ ಕೊಡ್ಬೇಕಾದ್ರೆ ಏನೋ ಐವತ್ತು ಕೆಜಿ ಬ್ಯಾಂಗಲ್ಸ್ ಕೊಡ್ಬೇಕು ಬ್ಯಾಂಗಲ್ಸ್ ಹೌದು ಎರಡು ಇಲ್ಲ ಮೂರ್ ಬಾರಿ ಅದು ಯಾವಾಗ ಯಾವ ಯಾವ ತಿಂಗಳು ಹೊರಗಡೆ ಆದ್ರೆ ಮಳೆ ಮುಂಚೆ ಹೌದು ಮೇನ್ ಏಪ್ರಿಲ್ ಮೇ ಅಲ್ಲಿ ನನ್ ಬೇಕು ನಾನೇ ಬಂದ್ ಮಾರ್ಚ್ ಅಲ್ಲಿ ಒಂದ್ ಟೈಮ್ ಆಗ್ತೀನಿ ಅದೇ ಒಬ್ಬೊಬ್ರು ರೈತರು ಒಬ್ಬ ಕೆಲವರು ರೈತರು ತಿಂಗಳಿಗೆ ಒಮ್ಮೆ ಆಗ್ತಾರೆ ತಿಂಗಳಿಗೆ ಎರಡು ಟೈಮ್ ಆಗ್ತಾರೆ ಬಟ್ ನಾವ್ ಹಂಗ ಆಗ್ತಾ ಇಲ್ಲ ನಾವೇನ್ ಮಾಡ್ತೇವೆ ಇವಾಗ ಮಾರ್ಚ್ ಅಲ್ಲಿ ಒಂದ್ಸರಿ ಆಗ್ತೀನಿ ಮಾರ್ಚ್ ಆದ್ ತಕ್ಷಣ ಈ ಮೇ ಅಲ್ಲಿ ಹಾಕ್ತೀನಿ ಏನ್ಗಂದ್ರೆ ಇವಾಗ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇರ್ತೈತೆ ಸೊ ಡ್ರಿಪ್ ನನ್ ಸಾಲ್ತಾ ಇಲ್ಲ ಫುಡ್ ಇದ್ರಿಗೆ ಸೊ ಅವಾಗ ಎರಡು ಟೈಮ್ ಇಲ್ಲೇ ಕೊಟ್ಟಿದ್ದೀನಿ ಅದೇ ಇತ್ತು ನೀವು ಹೆಂಗಿದ್ರೆ ಡ್ರಿಪ್ ಅಲ್ಲು ಕೊಡ್ತೀರಾ ಡ್ರಿಪ್ ಅಲ್ಲಿ ನೀವು ಮೈಕ್ರೋನ್ಯೂಟ್ರೆಂಟು ಕೊಡ್ತಾ ಇದೀರ ಎಲ್ಲೂ ಕೊಡ್ತಾ ಇದ್ದೀರಲ್ಲೂ ಕೊಡ್ತಾ ಇದೀರಾ ಸಪ್ರೇಟ್ ಡಿ ಎ ಪಿ ಹಾಕಿರಿ ಅಂತಾಗಿತ್ತು ಜಾಸ್ತಿ ಪ್ರೊಡಕ್ಷನ್ ಇವಾಗ ನಾವು ಡ್ರಿಪ್ ಅಲ್ಲಿ ಬಿಡೋದು ಬಂದು ಈಗ ಸ್ಟೆಮ್ ಸಿಗಲ್ಲ ಚಂದಾಗ ಬಂದೈತೆ ಬಟ್ ಆ ಫುಡ್ ಸಾಲ್ತಾ ಇಲ್ಲ ಸ್ಟೆಮ್ ಗೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನೈತೆ ಅಂದ್ರೆ ಫುಡ್ ಜಾಸ್ತಿ ಬೇಕು ಗಿಡಗೆ ಹೌದು ಸೊ ಅಲ್ಲಿ ಕೊಡೋದು ಸಾಕಾಗಲ್ಲ ಸೊ ಅದ್ರಗೋಸ್ಕರ ನಾವು ಡಿ ಎ ಪಿ ಪ್ಯಾಕ್ಟ್ ಹಾಕೊಂತೀರಿ ಕೆಲವ್ರು ಬಂದು ಬೇರೆ ಡಿಫ್ರೆಂಟ್ ಟೈಪ್ ಅವ್ರವ್ರಿಗೆ ಏನೇನು ಬೇಕೋ ಅದು ಹಾಕಿದ್ರೆ ಬಟ್ ನಮ್ಮ ಭೂಮಿಯಲ್ಲಿ ನಾನು ನಾವು ಸಾಯಿಲ್ ಟೆಸ್ಟಿಂಗ್ ಮಾಡ್ತೀನಿ ಸೊ ಅವರು ಟೆಸ್ಟ್ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅನ್ನೋ ಅದ್ರ ಮೇಲೆ ಡಿಪೆಂಡ್ ನಾನು ಡಿ ಎಫ್ ಇಫ್ ಆಕ್ಟ್ ತಗೋ ನಾನು ಅದೇ ನಾನು ಅದೇ ಕೇಳಬೇಕು ಅಂತಿದ್ದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಜಾಸ್ತಿ ಆಗಲಿ ನಾವು ಅದೇ ಏನಂದ್ರೆ ಸಾಯಿಲ್ ಟೆಸ್ಟ್ ಕೊಡ್ತೀರಿ ಇಲ್ಲ ಇಲ್ಲ ಎರಡು ತಿಂಗಳಿಗೊಮ್ಮೆ ಮಾಡ್ತೀವಿ ಸಾಯಿಲ್ ಟೆಸ್ಟ್ ಮಾಡಿ ಮಾಡ್ತೀರಿ ನಮ್ಮ ಭೂಮಿಯಲ್ಲಿ ಇವಾಗ ಏನು ಜಾಸ್ತಿ ಆಗಿದೆ ಏನು ಕಂಟೆಂಟ್ ಕಮ್ಮಿ ಇದೆ ಜಾಸ್ತಿ ಇರೋದನ್ನು ನಾನು ಕೊಡಲ್ಲ ಏನು ಕಮ್ಮಿ ಆಗಿದೆ ಅದನ್ನ ಏನು ಅವ್ರು ರೆಕಮೆಂಡ್ ಮಾಡ್ತಾರೆ ನಮಗೆ ಸೊ ಆ ರೆಕಮೆಂಡೇಶನ್ ಏನಿದೆ ಅದ್ರ ಮೇಲೆ ಮಾತ್ರ ನಾವು ನೋಡ್ಕೊತೀವಿ ಎಲ್ ಸಾಲ್ವ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ವ್ ಕಲ್ಪತರು ನರ್ಸರಿ ರೋಗರಹಿತ ಕಾಳುಮೆಣಸು ಕಾಫಿ ಜಾಯಿಕಾಯಿ ಏಲಕ್ಕಿ ಗೋಡಂಬಿ ಗಿಡಗಳು ಅಡಿಕೆ ತೆಂಗು ಹಲಸು ಬಟರ್ಫ್ರೂಟ್ ಸೇಬು ಅಪ್ಪೇಮಿಡಿ ಇತ್ಯಾದಿ ಶ್ರೀಗಂಧ ಸಿಲ್ವರ್ ಬುಕ್ ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ ಅಧಿಕೃತ ತಳಿ ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ ಕಲ್ಪತರು ನರ್ಸರಿ ತಾವರೆಕೊಪ್ಪ ಸಿಂಹಧಾಮ ಶಿವಮೊಗ್ಗ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ग्रीन प्रो पॉलीहाउस ಗಳಿಗೆ ಏಷ್ಯಾದ ಏಕೈಕ 7 લેયર પોલીફilm ಬಹುબળે બળકયા એશિયાદા પ્રથમ 7 લેયર મલ્ચ ફિલ્મ નર્સરી શેડ હાઉસ ಗಳಿಗೆ બલિસ્ટ શેડ નેટ કળેગલિંડા રક્ષણિગે ગ્રીન પ્રો વીડ મેટ ગ્રીન પ્રો 40 મેશ ઇન્સેક્ટ નેટ ગ્રીન પ્રો ટફ મેટ પોન લાઈનર બત્યુ બાયો ફ્લોક ટાંક લાઈનર સુલભ બળકયા ગ્રીન પ્રો ફ્લેક્સી ટાંક ಆಮೇಲೆ ನೀವು ನೀವೇನ್ರಿ ಸರ್ ಈಗ ಎರಡೆರಡು ತಿಂಗಳಿಗೆ ಒಮ್ಮೆ ಪಿ ಎಚ್ ಎಲ್ಲ ಚೆಕ್ ಮಾಡಿಸಿ ಯಾವ್ದು ಮಣ್ಣಿಗೆ ಬೇಕೋ ಯಾವ್ದು ಮಣ್ಣಿಗೆ ಬೇಡೋ ಕರೆಕ್ಟ್ ನೋಡ್ಕೊಡ್ತೀರಿ ಅಂತ ನೀವು ಹೊರಗಡೆ ಹಾಕಿದ್ರಿ ಗುಲಾಬಿನ ಮುಂಚೆ ಅಂತ ಏನಂದ್ರೆ ಕಾಮನ್ ಆಗೇ ನಮ್ಗೆ ಸಿಕ್ತಾ ಇತ್ತು ಯಾಕಂದ್ರೆ ಆವಾಗ ಬೇರೆ ಅಗ್ರಿಕಲ್ಚರ್ ಮಾಡ್ತಾ ಇದ್ರಲ್ಲ ಅದಕ್ಕಾಗಿ ಡಿ ಎ ಪಿ ಪ್ಯಾಕ್ಟ್ ಈ ತರ ಆಗ್ತಾ ಇದ್ರೆ ಆಮೇಲೆ ಪೊಟ್ಯಾಶಿಯೋ ಆಗ್ತಾ ಇದ್ರಿ ಸೊ ಅವಾಗ ಸಿಕ್ತಾ ಇತ್ತು ಅವಾಗ ಆಗ್ತಾ ಇದ್ರಿ ಆಮೇಲೆ ಡ್ರಿಪ್ ಗೊಬ್ಬರ ಬಂತು ಆಮೇಲೆ ನಮ್ಗೆ ಬೇರೆ ಅವರು ಈ ತರ ಮಾಡಬಹುದು ಅಂತ ಹೇಳಿದ ಮೇಲೆ ನಾವು ಅದಕ್ಕೆ ಚೇಂಜ್ ಆಗಿದ್ದೀರಿ ಹೌದು ಅಲ್ಲ ಈಗ ಚೇಂಜ್ ಆಗಿದೆ ಬೆನಿಫಿಷಿಯಲ್ ನಿಮ್ಗೆ ಅನಿಸ್ತಾ ಇದೆ ಇದೇ ಬಟ್ ಏನಂದ್ರೆ ಎಲ್ಲದ್ರಗು ಮೇನ್ ಹಸು ಗೊಬ್ಬರ ಸರ್ ಹಾ ಹಾ ಅದು ಮೈನ್ ಪ್ರಿಫರೆನ್ಸ್ ನಾವು ಕೂಡ ಅದೇ ಅಂತೀವಿ ಸರ್ ಈಗ ಈ ಎನ್ ಎನ್ಪಿಕೆ ಗೊಬ್ಬರ ವಿಷಯ ಅಂತ ಅಲ್ಲ ಅದು ಆದ್ರೆ ನೀವು ಹಸು ಗೊಬ್ಬರ ಕೊಡದೆ ಅದನ್ನ ಕೊಟ್ಟರೆ ಮಣ್ಣು ಹಾಳಾಗುತ್ತೆ ಹೌದು ಹೌದು ಬಟ್ ಏನಂದ್ರೆ ಇವಾಗ ಆ ಹಸು ಗೊಬ್ಬರ ಕೊಡ್ಲೇಬೇಕು ಅದು ಮೇನ್ ಇಂಪಾರ್ಟೆಂಟ್ ಬಟ್ ಅದರಲ್ಲೇ ಬೆಳೆಯೋಣ ಅಂದ್ರೆ ಇದು ಆಗಲ್ಲ ಆಗಲ್ಲ ಹೌದು ಹೌದು ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಇರಬೇಕು ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಬಂದ್ಬಿಟ್ಟು ನಾಟಿ ಕಡೆನೆ ಓದ್ತಾರೆ ಬಟ್ ಅವರು ಏ ಟ್ರೀಟ್ಮೆಂಟ್ ಅವ್ರದ್ದು ಒಂದಿರ್ತೈತೆ ಕೆಲವೊಂದು ನಾಟಿಗೆ ಹೋಗಿರೋನು ಬರ್ಬಿಟ್ಟು ಬಟ್ ರೋಜ್ ಬಂದು ಕಂಪಲ್ಸರಿ ಎರಡು ಈ ಬ್ಯಾಲೆನ್ಸ್ ಇಲ್ ಬ್ಯಾಲೆನ್ಸ್ ಇರಲೇಬೇಕು ಹೌದು ನಾವು ಅದೇ ಅಂತಿರೋದು ನೀವು ಸಾವಯವ ಮಾಡ್ತೀರ ಅಂದ್ರೆ ಮಾಡ್ರಿ ತೊಂದ್ರೆ ಏನಿಲ್ಲ ಹೌದು ಆದ್ರ ಸಾವಯವದ ಎಲ್ಲಾ ಬೆಳೆ ಬೆಳ್ಯಾಕ ಎಲ್ಲವರೆ ಬೆಳೆ ಬೆಳಿಬೋದು ಹೌದು ಅಷ್ಟು ಇಳುವರಿ ಅದು ಮತ್ತೆ ನೀವು ಪಾಲಿಹೌಸ್ ಎಲ್ಲ ಹಾಕಿ ಅಷ್ಟೊಂದು ಲೇಬರ್ ಖರ್ಚು ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಲಾಭ ಬರೋದು ಕಷ್ಟ ಇವಾಗ ಇಳುವರಿ ತೆಗಿಯೋದು ಕಷ್ಟ ಸ್ವಲ್ಪ ಹೌದು ಸೊ ಆದ್ರೆ ನೀವು ಈ ಎನ್ ಪಿ ಕೆ ಹಾಕ್ತೀರಿ ಅಂದ್ರೆ ಎನ್ ಪಿ ಕೆ ಜೊತೆ ಜೊತೆಗೆ ಸಾವಯವ ಗೊಬ್ಬರ ಕೊಡಲೇಬೇಕು ಹೌದು ಹೇಳ್ತಾ ಇರೋದು ಎರಡೂ ಇರಬೇಕು ಎರಡು ಇರಬೇಕು ಅಂತ ಅಂದ್ಕೊಂಡು ಈಗ ನೀರಿನ ವಿಷಯಕ್ಕೆ ಬಂದ್ರೆ ಸರ್ ನಿಮಗೆ ಈಗ ನೀರು ಚೆನ್ನಾಗಿದೆ ರೋಸ್ ಜಾಸ್ತಿ ಮಾಡಿದ್ರೆ ನೀರು ಜಾಸ್ತಿ ಇದೇ ಇದೆ ಇದ್ದೇ ಇದೆ ಎಷ್ಟು ತಾಸು ಕೊಡ್ತೀರಾ ನೀರು ನಾನು ನೀರು ಅಂದ್ರೆ ಟೂ ಡೇಸ್ ಒಂದ್ಸಲ ಗೊಬ್ಬರ ಪಾಸ್ ಮಾಡ್ತೀನಿ ಗೊಬ್ಬರ ಪಾಸಕ್ಕೆ ಮುಂಚೆ ಹಾಫ್ ಅನ್ ಅವರ್ ವಾಟರ್ ಕೊಡ್ತೀವಿ ಆಫ್ ಅನ್ ಅವರ್ ಒನ್ ಅವರ್ ಯಾಕಂದ್ರೆ ನಮ್ಮ ಪ್ರೆಷರ್ ನಿಂದ ನಮ್ಗೆ ವಾಟರ್ ಬರೋದು ಸೊ ಬೋರ್ವೆಲ್ ಬರೋಲ್ಲ ಸೊ ಫಾಂಡಲ್ಲಿ ಬಂದ್ಬಿಟ್ಟು ನಾವು ಫೈವ್ ಎಚ್ ಪಿ ಮೋಟರ್ ಇಕ್ಕಿರೋದು ಸೊ ಅದು ಫುಲ್ ಪ್ರೆಷರ್ ವಾಟರ್ ಬರ್ತೈತಿ ಇವಾಗ ನಾನು ಒನ್ ಏಕ್ರಲ್ಲಿ ನಾನು ಹಾಫ್ ಆಫ್ ಏಕ್ರಾಗೆ ಬಿಟ್ಕೊಂತೀನಿ ವಾಟರ್ ಸೊ ನನಗೆ ಪ್ರೆಷರ್ ಚಂದಾಗೇ ಬರ್ತೈತೆ ಇವಾಗ ಕೆಳವ್ರು ಬಂದ್ಬಿಟ್ಟು ಟೂ ಅವರ್ಸ್ ತ್ರೀ ಅವರ್ಸ್ ಕೊಡ್ತಾರೆ ಇಲ್ಲ ಗೊತ್ತಾ ಇವಾಗ ಗೊತ್ತಾದ್ರೆ ಸರ್ ನಮ್ಗೆ ಪಾಲಿಸ್ ಕೊಡ್ಸಕ್ಕೆ ಎಷ್ಟು ನೀರು ಓಡೈತೆ ಇಲ್ಲ ಅಂತ ಯಾಕಂದ್ರೆ ಇವಾಗ ನಂದ್ ಪ್ರೆಷರ್ ಜಾಸ್ತಿ ಇದೆ ನನಗ್ ಗೊತ್ತು ಹಾಫ್ ಅನ್ ಅವರ್ ಬಿಟ್ರೆ ಎಷ್ಟು ನೀರು ಬರ್ತೈತೆ ನನ್ನ ಟ್ರಿಪ್ ಅಲ್ಲಿ ಬೇರೆ ಅವ್ರಿಗೆ ಪ್ರೆಷರ್ ಇಲ್ಲ ಅಂದ್ರೆ ಅವ್ರು ಇಲ್ಲ ಒಂದ್ ಟೂ ಅವರ್ಸ್ ಎಕ್ಸ್ಟೆಂಡ್ ಮಾಡ್ಬೋದು ಸೊ ಅದ ಅವ್ರ ತೋಟ ನೋಡ್ಕೊಂಡ ಮಾಡಕತ್ತೈತಿ ಸರ್ ಅದ ಎಷ್ಟೇನು ಒಟ್ಟು ನೀವು ಎರಡು ದಿವಸ ಕಮ್ಮಿ ನೀರ್ ಬಿಡ್ತೀರಿ ಹೌದು ನೀರ್ ಬಿಡ್ತೀನಿ ಆಮೇಲೆ ಗೊಬ್ಬರ ಬಿಡ್ತೀರಿ ಆಮೇಲೆ ವೀಕ್ಲಿ ಟೂ ಟೈಮ್ಸ್ ವಾಸಿಂಗ್ ಮಾಡ್ತೀರಿ ವಾಸಿಂಗ್ ಅಂದ್ರೆ ಶವರಿಂಗ್ ಶವರಿಂಗ್ ಹೌದು ಕಂಪಲ್ಸರಿ ಸರ್ ಶವರಿಂಗ್ ಶವರಿಂಗ್ ಮಾಡ್ಲೇಬೇಕಾ ಸರ್ ಅದು ಮಾಡ್ಬೇಕು ಯಾಕೆ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಇದ್ರ ಮೇಲೆ ರೆಡ್ ಮೈಡ್ಸು ತ್ರೀಪ್ಸು ನಮಗೆ ಪೌಡರ್ ಜಾಸ್ತಿ ಇರ್ತೈತೆ ಸೊ ಅದಕ್ಕೆ ಸ್ಪ್ರೇ ಹೊಡಿತಾನೆ ಇರ್ತದೆ ಆ ಸ್ಪ್ರೇ ಸ್ಪ್ರೇನ ಲೀಪ್ ಮೇಲೆ ಇರೋವಾಗ ಆ ಶೈನಿಂಗ್ ಬರಲ್ಲ ಅದು ಗ್ರೋತ್ ಅಷ್ಟು ಚೆನ್ನಾಗ್ ಕಾಣಿಸಲ್ಲ ಸೊ ನಾವೇನ್ ಮಾಡ್ತೇವೆ ಟೆಂಪ್ರೇಚರು ಸ್ವಲ್ಪ ಕಮ್ಮಿ ಆಗಬೇಕು ಆಗ್ಬೇಕು ಇಮ್ಯುಡಿಟಿ ಚೆನ್ನಾಗಿ ಬರ್ಬೇಕು ಅದಕ್ಕೆ ನಾವು ವಾಜಿಂಗ್ ಹ್ಯೂಮಿಟಿನೂ ಬರಬೇಕು ಟೆಂಪ್ರೇಚರು ಕಡಿಮೆ ಅಲ್ಲಿ ಸಮಸ ಹ್ಯೂಮಿಡಿಟಿ ಇರುತ್ತೆ ಅದನ್ನ ಸ್ವಲ್ಪ ಜಾಸ್ತಿ ಬರಬೇಕು ಆಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಕೆಮಿಕಲ್ಗಳು ಗಳು ಮೇಲೆ ಇದ್ರೆ ಫೋಟೋ ಸಿಥಸಿಸು ಕಡಿಮೆ ಆಗಿ ನಿಮ್ದು ಇಳುವರಿ ಕಡಿಮೆ ಆಗುತ್ತೆ ಸೈಜ್ ಕಡಿಮೆ ಆಗ್ಬಹುದು ಅಂತ ಅಂದ್ಕೊಂಡು ನೀವು ಯಾವ್ದು ಮಾಡೇ ಮಾಡ್ತೀರಿ ವೀಕ್ಲಿ ಟೂ ಟೈಮ್ಸ್ ವಾಸಿಂಗ್ ಮಾಡ್ತೀರಿ ವಾಸಿಂಗ್ ಮಾಡೋದು ನೋಡಿ ನೆನೆ ಮಾಡಿದ್ರೆ ಚಂದ ತ್ಯಾಮ ಇದೆ ಅದು ಈ ತ್ಯಾಮ ನೋಡ್ಕೊಂಡು ಡ್ರಿಪ್ ಅಲ್ಲಿ ಎಷ್ಟು ಕೊಡಬೇಕು ಬೇಡ ಅಂತ ಬ್ಯಾಲೆನ್ಸ್ ಮಾಡ್ಕೊತೀರ ಬ್ಯಾಲೆನ್ಸ್ ಮಾಡ್ಕೊಂಡು ಅದೇನೋ ಕ್ಯಾಲ್ಕುಲೇಷನ್ ಏನಿಲ್ಲ ಸರ್ ಈಗ ಇದಾಯ್ತು ಕಾಮನ್ ಗೊಬ್ಬರ ಕೊಡೋದ್ ಮುಗಿತ್ತು ನೀರ್ ಕೊಡೋದ್ ಮುಗಿತ್ತು ಇದನ್ನು ಬಿಟ್ಟರೆ ಈ ಗುಲಾಬಿ ಗಿಡದಲ್ಲಿ ಕಾಮನ್ ಆಗಿ ಮಾಡೋ ಪ್ರಾಕ್ಟೀಸಸ್ ಏನು ಅಂತ ಗಿಡದ ಗಿಡದ ಇದು ಮಾಡೋದು ಮೇನ್ ಸರ್ ಏನಂದರೆ ರೋಸ್ ಗಿಡ ಹೆಂಗೆಂದರೆ ಡೈಲಿ ಬಂದು ನಾವು ಚೆಕ್ ಮಾಡ್ತಾ ಇರಬೇಕು ರೋಸಲ್ಲಿ ಏನೇನು ಡಿಸೀಸ್ ಎಲ್ಲಿ ಬಂದೈತೆ ಆಗಲ್ಲ ಫುಲ್ಲು ಬೆಳಗ್ಗೆ ಬಂದ ತಕ್ಷಣ ಅದು ಏನೇ ನಮ್ಮ ಕೆಲಸ ಇರಲಿ ಫಸ್ಟ್ ವಿಸಿಟು ತೋಟ ಫುಲ್ಲು ಚೆಕ್ ಮಾಡಬೇಕು ಏನೇನು ಹೆಂಗೈತೆ ಯಾವುದಾಗಿದೆ ಏನೋ ಹುಳ ಬಂದೈತೆ ಆಗಿದೆ ಅದು ನೋಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಬೇಕು ನಾವು ಇಮಿಡಿಯೇಟ್ ತಗೊಳ್ಳೇಬೇಕು ತೊಗೊಳ್ಲೇಬೇಕು ಸ್ವಲ್ಪ ಡಿಲೇ ಮಾಡಿದೆ ನಮಗೆ ಪ್ರೊಡಕ್ಷನ್ ಎಲ್ಲೇ ಆಗಲಿ ಕ್ವಾಲ್ಟಿಲಿ ಲಾಸ್ ಬರ್ತೈತೆ ಸೊ ಮೇಯ್ನ್ ಪ್ರಿಫ್ರೆನ್ಸ್ ಏನಂದ್ರೆ ರೋಸ್ಗೆ ಒಂದಿನ ಅಕಸ್ಮಾತ್ ಎಲ್ಲೇ ಈಚೆ ಹೋದ್ರೆ ಕೂಡ ಯಾರನ್ನ ಒಬ್ಬರು ಇದ್ದು ತೋಟ ಒಳಗೆ ಚೆಕ್ ಮಾಡಲೇಬೇಕು ರೋ ಎಲ್ಲೋ ಇದ್ಕೊಂಡು ರೋಸ್ ಬೆಳಿತೀನಿ ಇಲ್ಲ ಇವಾಗ ನಾನು ಎಲ್ಲೋ ಓದ್ತೀನಿ ಅಂದ್ರೆ ಇಲ್ಲಿ ನೋಡ್ಕೊಂಡವನು ಅವನು ಸ್ವಂತ ಅಂತ ನೋಡ್ಕೊಬೇಕು ಯಾವುದೋ ಒಂದು ಲೇಬರ್ ಇಕ್ಬಿಟ್ಟು ಅವ್ನ ಏನೋ ಒಂದು ಹೇಳೋದು ಮಾಡ್ತಾನೆ ಅದು ಆಗಲ್ಲ ರೋಜು ನಮ್ದೋ ನೋಡ್ಕೊಂಡವ್ರು ಒಬ್ರು ಇರಲೇಬೇಕು ರೋಸಲ್ಲಿ ಅದು ಬಿಟ್ಟರೆ ಮತ್ತೆ ಈ ಟೈಮಲ್ಲಿ ಕ್ಯಾಟ್ರಿ ಪಿಲ್ಲರ್ಸ್ ಆಮೇಲೆ ಪೌಡ್ರಿ ಜಾಸ್ತಿ ಗುಲಾಬಿಲಿ ರೋಗ ರೋಗ ಸರ್ ಮೇಯ್ನ್ ಯಾವಾಗ ಮಳೆ ಕಾಲ ಜಾಸ್ತಿ ಬಂದಾಗ ಡೌನಿ ಮಿಲ್ಡಿ ಬರ್ತೈತೆ ಮೇಯಿಂದ ಬರೋದು ಅದು ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ಈ ವರ್ಷ ಈವಾಗೆ ಕೆಲವರು ಫಾರ್ಮಲ್ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಮಳೆ ಸ್ಟಾರ್ಟ್ ಆಗಿದೆ ಮೇನ್ಲಿ ನಾವೆಂಬರ್ ಡಿಸೆಂಬರ್ ಅಲ್ಲಿ ಅದೇ ನಮ್ಗ್ ಮೇಯ್ನು ಡೌನಿ ಮಿಲ್ಡಿಗೆ ಏನು ಮೇನ್ ಆಗಿ ವಾತಾವರಣ ತಂಪು ಹೌದು ಹ್ಯೂಮಿಡಿಟಿ ಜಾಸ್ತಿ ಇದ್ರೆ ಗಾಳಿದಲ್ಲಿ ತ್ಯಾಮ ಪರ್ಸೆಂಟೇಜ್ ಜಾಸ್ತಿ ಜಾಸ್ತಿ ಇದ್ರೆ ಸೊ ಅವಾಗ ಡೌನಿ ಡೌನಿ ಅಂದ್ರೆ ಅಂದ್ರೆ ಆಕ್ಚುಲಾಗಿ ಇರೋ ಎಲೆ ಎಲ್ಲಾ ಉದ್ರ ಹೋಗಿ ಬಿಡ್ತೈತೆ ಆಮೇಲೆ ಆ ಡೌನಿಗ್ ಜಾಸ್ತಿ ಅಟ್ಯಾಕ್ ಆಯ್ತು ಗಿಡ ತಿರ್ಗ ನಾವು ರೆಡಿ ಮಾಡ್ಬೇಕಂದ್ರೆ ಟೂ ಟು ತ್ರೀ ಮಂತ್ಸ್ ಆತೈತಿ ಅಷ್ಟು ಪ್ರಾಬ್ಲಮ್ ಆಸ್ತೈತೆ ಆ ಟು ಟು ತ್ರೀ ಮಂತ್ಸ್ ಗ್ಯಾಪ್ ಅಲ್ಲಿ ನಿಮ್ಗ್ ಇಳುವರಿ ಅಷ್ಟು ಹೋಯ್ತು ಹೋಯ್ತು ಕೆಲವ್ರು ಏನ್ ಮಾಡ್ತಂದ್ರೆ ಆಟಲ್ಲಿ ಪ್ರೊಡಕ್ಷನ್ ಇಲ್ದಿರ ಲಾಭ ಇಲ್ದಿರ ಕೆಲವ್ರು ಬಿಟ್ ಬಿಡು ಬಿಟ್ ಬಿಡ್ತಾರೆ ಅದಕ್ಕೆ ಕೆಲವು ಫಾರ್ಮರ್ಸ್ ಮೇಲೆ ಡಿಪೆಂಡ್

ಫಸ್ಟ್ ಫಸ್ಟ್ ನೋಡಿ ಕೆಲವೊಂದು ಗಡಕ್ಕೆ ಇದ್ದ ಕಂಟ್ರೋಲ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನಾವು ಅದನ್ನ ಚೆಕ್ ಮಾಡಿ ಮಾಡ್ಕೊಂಡ್ರೆ ಓಕೆ ನೋಡಿ ಒಂದಸಲಿ ಅಟ್ಯಾಕ್ ಆಗೋದ್ರೆ ಕಷ್ಟ ಅದು ಆ ಡೌನಿ ಮ್ಯೂಲ್ ನಿಮ್ದು ಆ ಸಣ್ಣ ಮೊಕ್ಕಿಗೆ ಬರುತ್ತೆ ಹೌದು ಆ ಮುಗ್ ಬಂದ್ಬಿಟ್ಟು ಬ್ರೌನ್ ಕಲರ್ ಶೇಡ್ ಬಂದುಬಿರ್ತಾ ಇದೆ ಸ್ಟೆಮ್ ಅಲ್ಲಿ ಎಲೆನೇ ಇರಲ್ಲ ಫುಲ್ ಬಿತ್ತು ಹೋಗುತ್ತೆ ಹೌದು ಸೋ ಅಲ್ಲ ಫಸ್ಟ್ ಎಲೆಗೆ ಬರುತ್ತೆ ಆಮೇಲೆ ಮೊಕ್ಕಿಗೆ ಬರುತ್ತೆ ಹೌದು ಡೈರೆಕ್ಟ್ ಮಗ್ಗಿಗೂ ಬರುತ್ತೆ ಹೌದು ಫಸ್ಟ್ ಎಲೆಗೆ ಬರ್ತೈತೆ ಆಮೇಲೆ ಎಲೆ ಉದ್ರೋ ಟೈಮ್ ಒಂದೊಂದೇ ಎಲೆ ಉದ್ರ್ಕೊಂಡು ಹೋಗಿ ಟಾಪ್ ಅಲ್ಲಿ ಹೋಗಿ ಮೊಗ್ ಡ್ಯಾಮೇಜ್ ಆತೈತೆ ನೀವು ಫಸ್ಟ್ ಎಲೆ ಬಂದಾಗ ನೋಡ್ಕೊಂಡು ಹೌದು ಒಂದ ಟ್ರೀಟ್ಮೆಂಟ್ ತಗೊಳ್ಳೋದು ಆಮೇಲೆ ಎಲೆ ತೆಗೆದು ಇದು ಕಂಟಿನ್ಯೂ ಸ್ಪ್ರೇ ನಾವ್ ಅದೇನ್ ಟ್ರೀಟ್ಮೆಂಟ್ ಐತೋ ಟ್ರೀಟ್ಮೆಂಟ್ ಕೊಡ್ಬೇಕು ಅದ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಬಿಫೋರ್ ಸ್ಪ್ರೇ ಎಲ್ಲ ನೋಡೋದು ಏನಂದ್ರೆ ಕಂಟಿನ್ಯೂ ಇವಾಗ ಡೌನಿ ಬರೀಂದ್ರೆ ಕಂಟಿನ್ಯೂ ಸ್ಪ್ರೇ ಮಾಡ್ತಾ ಇದ್ರೆ ಕೂಡನು ಬಟ್ ಸೈಜ್ ನಮ್ಗೆ ಸಿಗಲ್ಲ ಡೌನಿ ಯಾವಾಗ ನಾವು ಸ್ಪ್ರೇ ಹೊಡಿತೇ ಬಟ್ ಸೈಜ್ ಆಟೋಮೆಟಿಕ್ ಡೌನ್ ಆಗುತ್ತೈತೆ ಬಟ್ ಕೆಲವೊಂದು ಇಂಪಾರ್ಟೆಂಟ್ ಮಾಡಲೇಬೇಕು ಅನ್ನಾಗ ಏನು ಮಾಡೋಕ್ಕಾಗಲ್ಲ ಸೊ ರೌನಿ ಮಿಲ್ಡ್ ಬಂದಾಗ ಅದು ಸ್ಪ್ರೇ ಜಾಸ್ತಿ ಬಂದಾಗ ಅಷ್ಟೇ ಸ್ಪ್ರೇ ಹೌದು ನೋಡ್ಕೊಂಡು ಸ್ಪ್ರೇ ಮೇಲೆ ಮ್ಯಾಲ ಬಂದ ಟೈಮ್ ಅಲ್ಲಿ ಸ್ಪ್ರೇ ಮಾಡಲೇಬೇಕು ಮಾಡಿ ಮಾಡ್ತಿರೋದು ಅದು ಬಿಟ್ಟರೆ ಮತ್ತೆ ಯಾವ್ದಾದ್ರು ರೋಗ ಇದೆ ಕೀಟ ರೆಡ್ ಮೈಟ್ಸ್ ಬರ್ತೈತೆ ಅದು ಜಾಸ್ತಿ ಪ್ರಾಬ್ಲಮ್ ಬರ್ತೈತೆ ನೆಕ್ಸ್ಟ್ ಥ್ರಿಪ್ಸ್ ವೈಟ್ಸ್ ಎಲ್ಲಿ ಇದು ರಸ ಇರುತ್ತೆ ಎಲೆ ಹೌದು ಎಲೆ ಎಲೆ ಕೆಳಗೆ ಇಡ್ತೈತೆ ರೆಡ್ ಮೈಟ್ಸ್ ಥ್ರಿಪ್ಸ್ ಬಂದ್ರೆ ಹೂವು ಡ್ಯಾಮೇಜ್ ಜಾಸ್ತಿ ಮಾಡ್ತೈತೆ ಹೂವು ಡ್ಯಾಮೇಜ್ ಮಾಡ್ತೈತೆ ಹೌದು ಈವಾಗ ಫುಲ್ ಕೋಲ್ಡ್ ಕ್ಲೈಮೇಟ್ ಇದ್ರೆ ಪೌಡ್ರಿ ಮಿಲ್ಲಿ ಅಂತ ಬರ್ತೈತೆ ಅದು ಬಂದ್ಬಿಟ್ಟು ಫುಲ್ ಅಲ್ಲಿ ಫಲ ಹಂಗೆ ಪೌಡರ್ ಶೇಪ್ ಇರಲ್ಲ ಲೀಪ್ ನೋಡಕ ಇದು ಮೈನ್ ಪ್ರಾಬ್ಲಮ್ ಇದೆ ಕ್ಯಾಟರ್ ಬಿಲ್ಲರ್ ಬಂದ್ಬಿಟ್ಟು ಏನಂದ್ರೆ ನಮ್ ಗ್ರೀನ್ ಹೌಸ್ ಸುತ್ತಮುತ್ತ ಜಾಸ್ತಿ ಕಸ ಇರೋದು ಇಲ್ಲಾಂದ್ರೆ ಹಂಗಿರೋ ಆಮೇಲೆ ನಮ್ಗೆ ಬಟರ್ ಪ್ಲೇ ಬರ್ತೈತೆ ಅಲ್ಲ ಒಳಗೆ ಬಟರ್ಫ್ಲೈ ಜಾಸ್ತಿ ಐತೆ ಅಂದ್ರೆ ಕ್ಯಾಟರ್ ಬಿಲ್ಲರ್ ಸ್ಟಾರ್ಟ್ ಆತೈತೆ ಕ್ಯಾಟರ್ ಪಿಲ್ಲರ್ ಎಂತ ಮಾಡದೆ ಸರ್ ಸೊ ಅದೇನ್ ಮಾಡ್ತಾ ಇದೆಯಂತೆ ಇವಾಗ ಎಲೆನ್ ಜಾಸ್ತಿ ತಿನ್ನಲ್ಲ ಒಳ್ಳೆ ಮುಗ್ಗಿದ ಮೇಲೆ ಏನ್ ಐತೆ ಅಂದ್ರೆ ಒಳಗೆ ಇರೋದೇ ಎಲ್ಲ ತಿನ್ನ ಬಿಡ್ತಾ ಇದಿರು ಹೌದು ಆಮೇಲೆ ನಾವು ಇದನ್ನ ನೋಡ್ತಾ ಇದೀವಿ ಸರ್ ನೀವು ಬಡ್ಡಿ ಕ್ಯಾಬ್ ಹಾಕಿದಿರಿ ಇದು ಬಡ್ ಕ್ಯಾಪ್ ಅಲ್ವಾ ಬಡ್ಡಿ ಕ್ಯಾಪ್ ಹಾಕಿರೋದು ಏನಕ್ಕೆ ಪ್ರಯೋಜನ ಏನು ಸರ್ ರೀಸನ್ ಏನಂದ್ರೆ ಹಾಕೋ ಒಂದೇ ರೀಸನ್ ಬಟ್ಸ್ ಬಂದ್ಬಿಟ್ಟು ಬಡ್ ಕ್ಯಾಪ್ ಆಗಿಲ್ಲ ಅಂದ್ರೆ ಅಲ್ಲೇ ಓಪನ್ ಆಗೋತೈತೆ ಆಮೇಲೆ ಬಟ್ ಸೈಜ್ ಬರಲ್ಲ ನಮಗೆ ಒಂದ್ ರೀಸನ್ ಇಂದ ನಾವು ಬಟ್ ಕ್ಯಾಪ್ ಸೈಜ್ ಅಂದ್ರೆ ಹೆಂಗೆ ಸರ್ ಏನಂದ್ರೆ ಇವಾಗ ಇರೋದಾಗೆ ಓಪನ್ ಆಗೋತೈತೆ ಫ್ಲವರ್ ಬಡ್ ಕ್ಯಾಪ್ ಆಗಿದೆ ಓಪನ್ ಆಗಿದ್ರೆ ಸ್ವಲ್ಪ ಸ್ಟ್ರೈಟ್ ಲೆಂತ್ ಬರ್ತೈತೆ ಸ್ವಲ್ಪ ಲೆಂತ್ ಬರೋ ನೀವು ಲೆಂತ್ ನೀವು ಮಾರ್ಕೆಟಿಂಗ್ ಅಲ್ಲಿ ಹೋದ್ರೆ ಓಪನ್ ಆಗಿರೋದಕ್ಕೆ ಓಪನ್ ಮತ್ತೆ ಚೆನ್ನಾಗಿ ಸೈಜ್ ಶೇಪ್ ಇರಬೇಕು ಆ ಶೇಪ್ ಬರಬೇಕಂದ್ರೆ ಹೂವು ಶೇಪ್ ಕ್ಯಾಪ್ ಇರಲೇಬೇಕು ಸರ್ ನೀವು ಈ ಕ್ಯಾಪ್ ಯಾವಾಗ ಹಾಕ್ತೀರಿ ಅಂತ ಅಂದ್ರೆ ಎಷ್ಟು ಯಾವ ಸ್ಟೇಜ್ ಅಲ್ಲಿ ಸ್ಟೇಜ್ ಸರ್ ಈಗ ಅಲ್ಲಿ ಬಡ್ ಸ್ಟೇಜ್ ಇದೆಯಲ್ಲ ಬಟ್ ಸ್ಟೇಜ್ ಅಲ್ಲಿ ಇದು ಆಗಬೇಕು ನಾವು ಫಸ್ಟ್ ಸ್ಟಾರ್ಟಿಂಗ್ ಬಡ್ ಸ್ಟೇಜ್ ಅಲ್ಲಿ ಹಾಕಬೇಕು ಹೌದು ಅದರಲ್ಲಿ ಪೂಲ ನೀವು ಹಾರ್ವೆಸ್ಟ್ ಮಾಡೋದಂತಾನೂ ಇರ ಸರ್ ನಾವು ಕಟ್ ಮಾಡಿ ಪ್ಯಾಕಿಂಗ್ ಮಾಡೋ ಪುನ ಅದು ಅಲ್ಲೇ ಇರ್ತೈತೆ ಪ್ಯಾಕಿಂಗ್ ಮಾಡೋ ಸ್ಟೇಜ್ ಅಲ್ಲಿ ಅದರ ನಾವು ರಿಮೂವ್ ಮಾಡ್ತೀವಿ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಖೋಖೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಆರು ಎಂಟು ಮೂರು ಐದು ರೋಗ ವೈರಸ್ ನೆಮಟೋಡ್ ರಹಿತ ಹಣಿಯೂರು ಸಿಗಂದಿನಿ ತೇವಂ ಕಾಳು ಮೆಣಸು ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾಲ್ಫ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಕಳಂಕ ರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ ಫಾರ್ಮಿಲಿ ನರ್ಸರಿ ಸಕಲೇಶ್ಪುರ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಡಿಪಿಇ ಜಿಯೋ ಮೆಂಬ್ರಿನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ನೀವು ನಮ್ಮ ಹೇಳ್ತಾ ಇದ್ದು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಕಲರ್ದು ಒಂದೊಂದು ಕಲರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇವಾಗ ಆಕ್ಚುಲಿ ಕರ್ನಾಟಕ ನೋಡ್ಕೊಂಡ್ರೆ ನಮ್ಗೆ ತಾಜ್ ಚೆನ್ನಾಗಿ ಅಂದ್ರೆ ಎಲ್ಲ ಕಲರ್ ಸೇಲ್ಸ್ ಇದೆ ತಾಜ್ ಜಾಸ್ತಿ ಸೇಲ್ಸ್ ಇದೆ ರೆಡ್ ಕಲರ್ ಜಾಸ್ತಿ ಸೇಲ್ಸ್ ಇದೆ ತಮಿಳ್ನಾಡು ಬಂದ್ಬಿಟ್ಟು ವೈ ನಮ್ಗೆ ಎಲ್ಲೋ ಚೆನ್ನಾಗಿತ್ತು ಮುಂಚೆ ಇವಾಗ ಸ್ವಲ್ಪ ಕಲರ್ಸ್ ಓದ್ತೈತೆ ಆಂಧ್ರ ನೋಡಿದೆ ಕೆಲವು ಟೈಮು ವೈಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಪಿಂಕ್ ಜಾಸ್ತಿ ಕೊಡ್ತಾರೆ ಎಲ್ಲೋ ಒಂದು ಗೌರ್ಮೆಂಟ್ ಬಂದೋದಾಗ ಎಲ್ಲೋ ಜಾಸ್ತಿ ಕೇಳ್ತಾರೆ ಹಂಗ ಒಂದೊಂದು ಸ್ಟೇಟ್ ಅಲ್ಲಿ ಡಿಪೆಂಡ್ ಇದೆ ಡಿಪೆಂಡ್ ಇದೆ ಯಾಕಂದ್ರೆ ಇವಾಗ ಹೆಂಗ ತೆಲುಗು ದೇಶಂ ಪಾರ್ಟಿ ಬಂದ್ರೆ ಅವ್ರು ಎಲ್ಲೇ ಯೂಸ್ ಮಾಡಲಿ ಎಲ್ಲೋ ಯೂಸ್ ಮಾಡ್ತಾರೆ ಸೊ ಅವಾಗ ಎಲ್ಲೋ ಏನೇ ಇರಲಿ ಜಾಸ್ತಿ ಯೂಸ್ ಮಾಡ್ತಾರೆ ಪರ್ಟಿಕ್ಯುಲರ್ ಎಲ್ಲೋ ಯೂಸ್ ಮಾಡ್ತಾರೆ ಅವಾಗ ಏನಂದ್ರೆ ಒಂದೊಂದು ಕಲರ್ ಒಂದೊಂದು ಸ್ಟೇಟ್ ಅಲ್ಲಿ ಚೆಂದಾಗಿ ಇಂಪ್ರೂವ್ಮೆಂಟ್ ಮೂವ್ಮೆಂಟ್ ಇದೆ ಬಟ್ ಇವಾಗ ಕೇಳ ಅಂದ್ರೆ ವೈಟ್ ಜಾಸ್ತಿ ನಮ್ಗೆ ಬೇರೆ ಕಲರ್ ತಗೊಂಡಾರೆ ಬಟ್ ವೈಟ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಹೌದು ಅಲ್ಲ ಮತ್ತೆ ನಿಮ್ದು ಅಂದ್ರೆ ನಿಮ್ ಓನರ್ ನಿಮ್ಮ ಅಂದ್ರೆ ಇಲ್ಲಿ ಇಲ್ಲಿ ಓಲರ್ದು ಅವ್ರದ್ದೇ ಒಂದು ಸಪರೇಟ್ ಆಗಿ ಇದೆ ಇದೆ ಅಂತ ಹೇಳ್ತಾ ಇದ್ರು ಅದು ನಮ್ ಸಾರ್ ಅವ್ರು ಬಂದ್ಬಿಟ್ಟು ಬೆಂಗಳೂರಲ್ಲಿರೋದು ಅವ್ರು ಅದು ಫ್ಲವರ್ ಡಿಪೋ ಅಂತ ಅದರಲ್ಲಿ ಆಲ್ಮೋಸ್ಟ್ ಅವ್ರ್ ಟ್ವೆಂಟಿ ಇಯರ್ಸ್ ನಿಂದ ಈ ಬಿಸಿನೆಸ್ ಮಾಡ್ತಾವ್ರೆ ರೋಸ್ ರೋಸ್ ರೋಜ್ ಜಾರ್ಬಾರ್ ಎಲ್ಲ ತಗೊಂತಾರೆ ಹೌದು ಫ್ಲವರ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಇದೆ ಎರಡು ಇದೆ ಅವ್ರ ತಾವಾ ಇವಾಗ ನಮ್ಗೆ ಬಂದವು ಇವಾಗ ನಾವ್ ಬೆಳೆಯೋದು ನಮ್ಗೆ ತಗೊಂತೀರಿ ತರಬೇತಿ ಒಂದು ಇಲ್ಲೇ ಒಂದು ಫಿಫ್ಟೀನ್ ಫಾರ್ಮರ್ಸ್ ಅವ್ರೆ ಅವರು ನಮ್ಗೆ ತಗೊಂಡ್ಬಂದ್ ಕೊಡ್ತಾರೆ ಮಾಡ್ಕೊಡ್ತೀವಿ ಆಮೇಲೆ ನೀವು ಇದ್ರದ್ದು ಕಂಪರಿಸನ್ ಕೇಳ್ಬಿಡ್ತೀನಿ ಈಗ ಈಗ ಗುಲಾಬಿನ ಕಾಮನ್ ಆಗಿ ಓಪನ್ ಫೀಲ್ಡ್ ಅಲ್ಲಿ ಹಾಕೋರ್ ಇದಾರೆ ಯಾವ್ದು ಬೆಸ್ಟ್ ಎಲ್ಲದರಲ್ಲಿ ಈಗ ರೋಗ ಕೀಟಕ್ ಇರ್ಬೋದು ಮೆಂಟೆನೆನ್ಸ್ ಇರ್ಬೋದು ಆಮೇಲೆ ಆದಾಯಕ್ಕಿರ್ಬೋದು ಎಲ್ಲ ನೋಡಿದ್ರೆ ಯಾವ್ದು ಬೆಸ್ಟ್ ಗ್ರೀನ್ ಹೌಸು ಎಲ್ಲದಕ್ಕೂ ಬೆಸ್ಟು ಬಟ್ ಓಪನ್ ಫೀಲ್ಡ್ ಏನಂದ್ರೆ ಕೆಲವು ಕಡೆ ಬಂದ್ಬಿಟ್ಟು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಕಾಸ್ಟ್ ಎಫೆಕ್ಟ್ ಅವ್ರ ತಾವ ಇರಲ್ಲ ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಬೆಳಿತಾರೆ ಇಲ್ಲಾಂದ್ರೆ ಅವ್ರಿಗೆ ಕ್ಲೈಮೇಟು ಚೆನ್ನಾಗಿರ್ತೈತೆ ಓಪನ್ ಫೀಲ್ಡ್ ನಮ್ಮ ಕಡೆ ಏನ್ ಮಾಡ್ತಾ ಅಂದ್ರೆ ಓಪನ್ ಫೀಲ್ಡಿಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವಾಗ ಇದರಲ್ಲೇ ನಮಗೆ ರೋಗಗಳು ಜಾಸ್ತಿ ಬರ್ತೈತೆ ಓಪನ್ ಫೀಲ್ಡ್ ಅದು ಇನ್ನೂ ಜಾಸ್ತಿ ಆತೈತೆ ನಮಗೆ ಸೊ ನಮಗೂ ವರ್ಕೌಟ್ ಆಗಿಲ್ಲ ಔಟ್ಸೈಡ್ ಸೊ ನಾವು ಗ್ರೀನ್ ಹೌಸ್ ಅಲ್ಲಿ ಹಾಕ್ತಾ ಇದ್ರೆ ಇವನ್ ನೀವು ಮಾಲೂರು ಆ ಕಡೆ ಹೋದ್ರೆ ಆ ಇವಾಗ ಓಪನ್ ಫೀಲ್ಡ್ ಅಲ್ಲೇ ಬೆಳೀತಾವ್ರೆ ಎರಡರಲ್ಲೂ ಬೆಳಿಬಹುದು ತೊಂದರೆ ಏನಪ್ಪಾ ಅಂದ್ರೆ ಒಂದು

ರೋಸ್ ಬೆಳಿಬೇಕು ಹೌದು ಕಷ್ಟ ಇವಾಗ ನಾವೊಬ್ಬರೇ ಬೆಳಿತಿರಂತಲ್ಲ ಎಲ್ಲಾರು ಬೆಳಿತಾರೆ ಬಟ್ ಏನಂದ್ರೆ ರೋಸ್ ಅಲ್ಲಿ ಸ್ವಲ್ಪ ಅವ್ರೇನಂದ್ರೆ ಅದ್ರಗೋಸ್ಕರ ಪ್ರಿಫರೆನ್ಸ್ ಕೊಟ್ಟು ಅದ್ರಲ್ಲಿ ಕೆಲಸ ಮಾಡ್ಬೇಕು ಏನೋ ನಾನು ದುಡ್ಡು ಐತೆ ನಾನು ಗ್ರೀನ್ ಹೌಸ್ ಹಾಕ್ತೀನಿ ನಾವು ಬರ್ತೀರಿ ಫೀಲ್ಡ್ಗೆ ಅಂದ್ರೆ ಕಷ್ಟ ನಮ್ದು ಬೆಳೆ ಅಂತ ಬೆಳೆದ್ರೆ ಎಲ್ಲಾ ಬೆಳೆನೂ ಬೆಳಿಬೋದು ಬಟ್ ರೋಸ್ ಸ್ವಲ್ಪ ಕಷ್ಟ ಇವಾಗ ಎಲ್ಲ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ ನಮ್ ಕಡೆ ಅದ್ ಹೇಳೋದು ಕಾಮನ್ ಆಗ ರೋಸ್ ಬೆಳೆಯೋ ನೀನು ಕಲ್ತ್ಕೊಂಡ್ ನೀವು ಎಲ್ಲಾ ಬೆಳೆಯನ್ನು ಬೆಳೆಯೋದು ಈಸಿ ಅಂತ ಹೇಳ್ತಾರೆ ನಮ್ ಕಡೆ ಅಷ್ಟೇ ರೋಸ್ ಯಾಕಂದ್ರೆ ಇದ್ರಲ್ಲಿ ಎಲ್ಲಾ ಡಿಸೀಸ್ ಇದರಲ್ಲಿ ಇರ್ತೈತೆ ಇವಾಗ ಬೇರೆ ತೋಟಕ್ಕೆ ಹೋದ್ರೆ ಅದ್ರಲ್ಲೂ ಇದನ್ನಾಗಿರೋ ಡಿಸೀಸ್ ಅದನ್ನ ಸ್ವಲ್ಪ ಇರೋಲ್ಲ ಸೊ ಇದ್ರಲ್ಲಿ ಎಲ್ಲಾ ಡಿಸೀಸ್ ನಾವು ಕಲ್ ಕಲ್ತ್ಕೊಂಡ್ಬಿಟ್ರೆ ಬೇರೆ ಬೆಳೆ ಈಸಿ ಆತೈತೆ ಅಷ್ಟು ಹೇಳಬೇಕು ಅಂದ್ರೆ ಇದಕ್ಕೆ ಬಂದ್ ಇದು ಮಾಡಿದ್ರೆ ಮಾಡ್ಬೋದು ನೀವು ಮಾಡ್ಬೋದು ಅಂತ ಎಲ್ಲರೂ ಹೇಳ್ತಾರೆ ನನಗೂ ಅನ್ಸ್ತಾ ಇದೆ ಯಾಕಂದ್ರೆ ಇವಾಗ ನಾನು ಈ ಅಲ್ಲಿ ಬಂದು ಸುಮಾರು ವರ್ಷದಿಂದ ಇದೀನಿ ನಮ್ಮದು ನೋಡ್ಕೊಂಡು ಇದೇ ನೋಡ್ತೀನಿ ಬಟ್ ಸೊ ನಾನು ಇಲ್ಲಿ ನೋಡೋದ್ರಿಂದ ನಂಗೆ ಬೇರೆ ಬೆಳೆ ಬೆಳೆಯೋ ನಂಗೆ ಇವಾಗ ನನ್ನ ತೋಟದಲ್ಲಿ ಓಪನ್ ಬಿಳೆ ನಾನು ತರಕಾರಿ ಎಲ್ಲ ಬೆಳಿತೀನಿ ಸೊ ನಾನು ಯಾರನ್ನ ಏನು ಕೇಳೋಂಗಿಲ್ಲ ನಾನು ಸ್ವಲ್ಪ ನನ್ನ ಐಡಿಯಾ ಮೇಲೆ ನಾನು ಮಾಡ್ಕೊತಾ ಇದ್ದೀನಿ ಹಾಗೆ ಸರ್ ಇದು ಅಮೂಲ್ ನೋಡಿದ್ರೆ ಹಂಗೆ ನೀವು ಪಾಲಿ ಹೌಸಲ್ಲಿ ನೋಡಂಗಿದ್ರೆ ಒಂದು ಎಕರೆ ಎಷ್ಟು ಖರ್ಚು ಬರುತ್ತೆ ಸರ್ ನಿಮಗೆ ಸರ್ ಇವಾಗ ಪಾಲಿ ಹೌಸಿಂಗ್ ಕನ್ಸ್ಟ್ರಕ್ಷನ್ ಬೇಡ ಕಾಮನ್ ಉಳಿದಿದ್ದು ಈಗ ಒಬ್ಬರದ್ದು ಲೇಬರ್ ಗ್ರೀನ್ ಹೌಸ್ ಯಾಕಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕ ಇವಾಗ ಮಾಡ್ತಾ ಇರೋದು ಮುಂಚೆ ಫೀಟ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಗಂಟಾ ಮಾಡ್ತಾ ಇದ್ರು ಇವಾಗ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಹೇಳ್ತಾವ್ರೆ 1000 ರುಪೀಸ್ ಸ್ಕ್ವೇರ್ ಮೀಟ್ರು ಈಗ ಹಂಗ ನೋಡ್ರಿ ನಿಮಗೆ ಒಂದು $40 ಲ್ಯಾಕ್ಸ್ ಬೇಕು ಸರ್ ಹೌದು ರುಪೀಸ್ ಹೇಳ್ತಾವ್ರೆ ಇವಾಗ ಸ್ಕ್ಟಿ ಫಾರ್ಟಿ ಲ್ಯಾಕ್ ಬರ್ತೈತೆ ಆಮೇಲೆ ರೋಸ್ ಎಷ್ಟೈತಿ ಅದೇ ಸರ್ ನೀವು ಬೆಡ್ ಪ್ರಿಪರೇಷನ್ ಮೇಲೆ ಸರ್ ನಿಮ್ದು ಮಿಕ್ಕಿದ್ ಇವಾಗ ರೆಡ್ ಸಾಯಿಲ್ ಐತೆ ನಾನು ಸಾಯಿಲ್ ಚೇಂಜ್ ಮಾಡಂಗಿಲ್ಲ ಇಲ್ಲ ನಾನು ಒಳ್ಳೆ ಫಲವತ್ತ ಅಂದ್ರೆ ಗೊಬ್ಬರ ಕಡಿಮೆ ನೋಡ್ಕೊಂಡು ಹಾಕೊತೀರಿ ಕೆಳ ಕಡೆ ಭೂಮಿ ಚೆನ್ನಾಗಿರಲ್ಲ ಅವ್ರ ಸಾಯಿಲ್ ತರಿಸ್ಬೇಕು ಅದು ಎಕ್ಸ್ಪೆ ಬೇರೆ ಖರ್ಚು ಜಾಸ್ತಿ ಇರ್ತೈತೆ ಸೊ ಅದು ಡಿಪೆಂಡ್ ಆನ್ ಅವರು ತೋಟ ಅವ್ರ ಸಾಯಿಲ್ಲ ಸರ್ ಅದು ಹಾಗಂದರೆ ಖರ್ಚು ಓಕೆ ಅವರು ಡಿಪೆಂಡು ಆಮೇಲೆ ಮಾರ್ಕೆಟ್ ರೇ ರೇಟು ಒಂದು ಹದಕ್ಕಿದೆ ಅಂತಂದ್ರು ಗುಲಾಬಿಯಲ್ಲಿ ಲಾಭ ಇದೆ ಅಂತ ಸರ್ ಗುಲಾಬಿಯಲ್ಲಿ ಲಾಭ ಇದೆ ಬಟ್ ಎಲ್ಲ ಸೀಸನ್ನಲ್ಲೂ ಅಂತಲ್ಲ ಕೆಳಸು ಲಾಸಸ್ಸು ಐತೆ ಲಾಭ ಐತೆ ಸೊ ನಮ್ಗೆ ಮೇಯ್ನ್ ಸೀಸನ್ಸ್ ಮೇಯ್ನ್ ಅಂದರೆ ಕೆಲವು ಕೆಳಗೆ ಎಲ್ಲ ಸೀಸನ್ ಇದೆ ನವಂಬರ್ ಡಿಸೆಂಬರಲ್ಲಿ ಬೇಕು ಮೇನು ಏಪ್ರಿಲ್ಲು ಮೇ ಜೂನಲ್ಲಿ ನಮ್ಗೆ ಒಳ್ಳೆ ಸೀಸನ್ ಸಿಗ್ತಾಯಿತ್ತು ಆಲ್ ಇಯರ್ ರೌಂಡ್ ಕ್ರಾಪ್ ಬರುತ್ತೆ ಅಲ್ವಾ ಕ್ರಾಪ್ ಬರ್ತೈತೆ ಬಟ್ ಈ ಎರಡು ಸೀಸನ್ ಮೇನ್ ಸೀಸನ್ ನಮಗೆ ಬಟ್ ಈ ವರ್ಷ ಏನಾಯ್ತಂದ್ರೆ ಜಾಸ್ತಿ ಲಾಸ್ ಆತ ಇದ್ರಿ ಅಲ್ಲ ನವೆಂಬರ್ ಡಿಸೆಂಬರ್ ಅಲ್ಲಿ ಯಾಕೆ ಮೇನ್ ಸೀಸನ್ ಸರ್ ಅದು ಸರಿ ಹೆಂಗಂದ್ರೆ ಅವಾಗ ಮದುವೆ ಸ್ವಲ್ಪ ಜಾಸ್ತಿ ಇದೆ ನವೆಂಬರ್ ಡಿಸೆಂಬರ್ ಜಾಸ್ತಿ ಇದೆ ಏನ್ ಫಂಕ್ಷನ್ಸ್ ಏನಿದೆ ಈಗ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂತೂ ಮದುವೆ ಸೀಸನ್ ಆಯ್ತು ಫೆಬ್ರವರಿ ಏನೋ ಅಷ್ಟು ಮೂವ್ಮೆಂಟ್ ಇರಲ್ಲ ಮೇನ್ ಏನದ ನಮ್ಗೆ ಏಪ್ರಿಲ್ ಫಿಫ್ಟೀನ್ ಮೇಲೆ ಜೂನ್ ಎಂಡ್ ವರ್ಗೂ ಇರ್ತೈತೆ ಮದುವೆ ಸರ್ ಬಟ್ ಈ ವರ್ಷ ಮಾತ್ರ ಲಾಸ್ ಆತ ಇದೆ ಸರ್ ಹಿಂದಿನ ವರ್ಷನೂ ಕರೋನಾ ಇತ್ತು ಅವಾಗೂ ಲಾಸೆ ಆಗಿತ್ತು ಅವಾಗ ಲಾಸ್ ಆಗಿತ್ತು ಅದ್ರ ಮುಂಚೆ ವರ್ಷನೂ ಕರೋನಾ ಎಫೆಕ್ಟ್ ಕರೆಕ್ಟ್ ಸೀಸನ್ ಗೆ ಬಂದ್ಬಿಡ್ತು ನಾನೇ ಕೇಳಬೇಕು ಅಂತಿದ್ದೆ ಸರ್ ಆ ಎರಡು ವರ್ಷ ಬಿಟ್ಟು ಹಾಕ್ರಿ ಈ ವರ್ಷ ಲಾಭ ಇದೆ ಅಂತ ಇಲ್ಲ ಈ ವರ್ಷ ಲಾಸ್ ಅಂತ ಈ ವರ್ಷ ಯಾಕೆ ಲಾಸ್ ಅಂದ್ರೆ ಸರ್ ಇವಾಗ ಮೂರ್ತ ಜಾಸ್ತಿ ಇದು ಎಲ್ಲ ಇದ್ದು ಓಕೆ ಎಲ್ಲ ಕರೆಕ್ಟ್ ಆಗಿತ್ತು ನಾವು ಮೇಂಟೈನ್ ಮಾಡ್ಕೊಂಡು ಕರೆಕ್ಟ್ ಮದುವೆ ಆಗಿಲ್ಲ ಆಗಿತ್ತು ನಾವು ಎಲ್ಲಾ ಪ್ರಿಪೇರ್ ಮಾಡ್ಕೊಂಡ್ ಬಂದಿರೋ ರೋಸ್ನ ಬರೋ ಸ್ಟೇಜ್ಗೆ ಇವಾಗ ಚೈನಾದಿಂದ ಪ್ಲಾಸ್ಟಿಕ್ ಫ್ಲವರ್ಸ್ ಬಂದ್ಬಿಟ್ಟು ಸೊ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಫ್ಲವರ್ಸ್ ರಿಯಲ್ ಫ್ಲವರ್ಸ್ ತಾನೇ ಇದೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸೇ ಯೂಸ್ ಮಾಡ್ತಾವ್ರೆ ಸೊ ಅದು ಯೂಸ್ ಮಾಡೋ ಕಾರಣದಿಂದ ನಮ್ದು ಯಾರು ತೆಗೀತಾ ಇಲ್ಲ ಅಲ್ಲ ಈಗ ಮುಂಚೆ ಎಷ್ಟು ಇತ್ತು ರೇಟ್ ರೇಟು ಸರ್ ಸರ್ ನಮಗೆ ಆಲ್ಮೋಸ್ಟ್ ಈ ಟೈಮ್ಗೆ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಸೇಲ್ಸ್ ಆಗಬೇಕಾಗಿತ್ತು ತ್ರೀ ಹಂಡ್ರೆಡ್ ಪ್ಲಸ್ ಅನ್ನೋ ಕಣ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಡಿಮ್ಯಾಂಡ್ ಜಾಸ್ತಿ ತ್ರೀ ಹಂಡ್ರೆಡ್ ಇದ್ರೆ ಕೂಡ ಸರ್ ನಮ್ಗೆ ಹೂವು ಜಾಸ್ತಿ ಬೇಕು ಆರ್ಡ್ರ್ ಜಾಸ್ತಿ ಬರ್ತಾ ಇತ್ತು ಆರ್ಡ್ರ್ ಬರ್ತಾ ಇತ್ತು ಈಗ ಆರ್ಡ್ರ್ ಏನಂದ್ರೆ ಆರ್ಡ್ರೇ ಬರ್ತಾ ಇಲ್ಲ ಈಗ ನೀವು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಮಾರ್ಕೆಟ್ ರೇಟ್ ಹೇಳ್ದೇನೋ ಆರ್ಡ್ರೇ ಇಲ್ಲ ಹಾಂ ಮೇನ್ ಇವಾಗ ರೇಟ್ ಏನೋ ಓಕೆ ನೀವು ಹಂಡ್ರೆಡ್ ಟು ಹಂಡ್ರೆಡ್ ಹೇಳ್ತೀರಾ ಬಟ್ ಆರ್ಡ್ರ್ ಬಂದರೆ ಬಂದ್ರೆ ನಾವು ಸೇಲ್ಸ್ ಮಾಡೋಕ್ಕಾಗೋದು ಇಲ್ಲ ಯಾಕೆ ಆಡ್ರಿಲ್ಲ ಅಂದರೆ ಏನು ಹೇಳ್ತಾರೆ ಮದುವೆ ಅವರು ಡೆಕೋರೇಷನ್ ಅವರು ಇಲ್ಲ ನಾವು ಇವು ತಗೊಂಡು ಮಾಡೋಕೋ ಪ್ಲಾಸ್ಟಿಕ್ ಹೋಗಿ ನಮಗೆ ಮಿಚ್ಚಾಗ್ತೈತೆ ದುಡ್ಡು ಅಂತ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಹೋಗ್ಬಿಟ್ರು ಇವಾಗ ಗೌರ್ಮೆಂಟ್ ನಮ್ಗೆ ಪಾಲಿ ಹೌಸ್ಗೆ ಸಬ್ಸಿಡಿ ಕೊಡ್ತೈತೆ ಎಲ್ಲ ಹೆಲ್ಪ್ ಮಾಡ್ತೈತೆ ಬಟ್ ನಾವು ಎಲ್ಲ ಹೆಲ್ಪ್ ಮಾಡಿ ನಾವೆಲ್ಲ ಬೆಳೆದು ಒಂದು ಲಿಮಿಟ್ ಬಂದು ನಮ್ಮ ಅಮೌಂಟ್ ನಾವು ಕ್ರಾಸ್ ಮಾಡೋಣ ಸ್ಟೇಜ್ಗೆ ಪ್ಲಾಸ್ಟಿಕ್ ಫ್ಲವರ್ಸ್ ಬಂದು ನಾವೆಲ್ಲ ಲಾಸ್ ಆಗ್ತದೆ ಬೆಳೆ ಬೆಳೆ ಬೆಳೆದಿಲ್ಲ ಎಲ್ಲ ಬಂದ್ಬಿಟ್ಟು ಇವಾಗ ಬೆಳೆನ ಸೇಲ್ ಆಗುತ್ತೆ ಇವಾಗ ನಾನು ನಿಮ್ಮ ಕಡೆಯಿಂದ ಗೌರ್ಮೆಂಟ್ ಏನು ಕೇಳ್ತೀನಿ ಅಂದ್ರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಪ್ಲಾಸ್ಟಿಕ್ನ ಸ್ವಲ್ಪ ಬ್ಯಾನ್ ಮಾಡಬೇಕು ನಾವು ಕೇಳ್ಕೊಂತೀವಿ ಯಾಕಂದ್ರೆ ನಾವು ಒಬ್ಬರಲ್ಲ ನಮ್ಮಂತ ಫ್ಲವರ್ಸ್ಗಾರು ಎಲ್ಲರೂ ಲಾಸ್ ಆಗ್ತಾವ್ರೆ ಈ ಒಂದು ದಿನ ಜಾಸ್ತಿ ಎಫೆಕ್ಟ್ ಬೀಳ್ತೈತೆ ನಮ್ಮ ಮೇಲೆ ಇವಾಗ ಯಾವ ಮದುವೆನಾಗ ನೋಡಿ ಇವಾಗ ಆಲ್ಮೋಸ್ಟ್ ಸುಮಾರು ಮದುವೆ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು ಅಲ್ಲಿ ಈ ಫ್ಲವರ್ಸ್ ತಗೊಂಡಿಲ್ಲ ಅಂದರೆ ಮೂಮೆಂಟ್ ಎಲ್ಲಿದೆ ನಾವು ಇಷ್ಟು ತಿಂಗಳು ಇಷ್ಟು ವರ್ಷನೇ ಇಷ್ಟು ಅಮೌಂಟ್ ಇವಾಗ ಕರೋನಾ ಟೈಮಲ್ಲಿ ಸರ್ ಇವಾಗ ನಾವು ಹೂವು ಕಟ್ ಮಾಡಿದ್ರು ಅದೇ ಬಜೆಟ್ ಬೀಳ್ತೈತೆ ಸರ್ ಇದಕ್ಕೆ ಗೊಬ್ಬರ ಕೊಡ್ತಾಳಿ ಎಲ್ಲ ಮಾಡಿದೆ ಅಷ್ಟೆಲ್ಲ ಕ ಲಕ್ಷ ಸೇಲ್ ಮಾಡ್ಕೊಂಬಂದು ಇಲ್ಲೂ ಬಂದರೆ ಸೇಲ್ಸೇ ಇಲ್ಲ ನಮಗೆ ಇದು ಯಾವಾಗಿ ಶುರು ಆಗಿದೆ ಸರ್ ಈ ಪ್ಲಾಸ್ಟಿಕ್ ಹೂವಿನ ಇದು ಒನ್ ಇಯರ್ ನಿಂದ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್ ಸಿಕ್ಸ್ ನಿಂದ ಈಗ ಹೌದು ನಿಮ್ದು ಕೆಲವೊಂದು ಸಂಘಗಳು ಇರ್ತವೆ ನಾವು ಸಂಘದ ಎಲ್ಲಾರು ಮಾತಾಡಿ ನಾವು ಬೇರೆ ಪಾರ್ಟ್ ಬಂದ್ರೆ ಅವ್ರಿಗೂ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ಬಟ್ ಆಕ್ಷನ್ ಅನ್ನೋದು ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ ನಮ್ಗೆ ಅದೇ ಒಂದು ದುಃಖ ಏನಂದ್ರೆ ಅದ್ರ ಮೇಲೆ ಇನ್ನೂ ಗೌರ್ಮೆಂಟ್ ಯಾಕೆ ಆಕ್ಷನ್ ತಗೊಂಡಿಲ್ಲ ಸರ್ ಗೌರ್ಮೆಂಟು ರೈತರು ಚೆಂದಾಗಿಲ್ಲ ಅಂತ ಎಲ್ಲ ಬೆನಿಫಿಟ್ ಕೊಡ್ತಾರೆ ಕೊಟ್ಟು ನಾವು ಮಾರ್ಕೆಟ್ ಆದ್ಮೇಲೆ ನಾವು ಲಾಭ ಪಡೆಯೋಕಾಗೋದು ಬಟ್ ನಮ್ಗೆ ಸೇಲ್ಸೇ ಆಗಿಲ್ಲ ಅಂದರೆ ಅವ್ರು ಕೊಟ್ಟು ಇರೋ ಲಾಭ ನಾವು ಏನು ಯೂಸ್ ಮಾಡ್ಕೊಳಕ್ಕೆ ಇಲ್ಲ ಸರ್ ಮೇಯ್ನ್ ಏನಂದ್ರೆ ಪ್ಲಾಸ್ಟಿಕ್ ಫ್ಲವರ್ ಬ್ಯಾನ್ ಮಾಡಿದ್ರೆ ಸರ್ ನಾವು ಕೈಗೆ ಆಗೋದು ಇಲ್ಲಾಂದರೆ ಏನಂದರೆ ಕೆಲವರು ಇದೇ ರೇಟ್ ಈ ಥರ ಮೋತಾ ಇದ್ರೆ ನೆಕ್ಸ್ಟ್ ಯಾರೂ ಕೃಷಿ ಮಾಡೋಕ್ಕೆ ಬರೋಕ ಆತಾ ಇಲ್ಲ ಸರ್ ಕೈಗೆ ಯಾಕಂದರೆ ಎಲ್ಲರಿಗೂ ಭಯ ಏನಂದರೆ ಆ್ಯಕ್ಚುಲಿ ಎಲ್ಲ ಕಡೆ ಬಂದುಬಿಡ್ತು ಆರ್ಟಿಫಿಷಿಯಲ್ ಫ್ಲವರ್ಸು ಇನ್ನು ಸೇಲ್ಸ್ ಮಾಡೋದು ಈಗ ಒಂದು ವರ್ಷ ಆಗಿದೆ ಇನ್ನೂ ಕಡಿಮೆ ಇದೆ ಸರ್ ನೋಡಿದ್ರೆ ಡಿಮ್ಯಾಂಡ್ ಇರಲ್ಲ ಈ ಇಲ್ಲ ಸರ್ ಹೌದು ನಮ್ಗೆ ಹಂಗೆ ಹೋದ್ರಿ ಇದನ್ನ ನಾವು ಏನು ಮಾಡೋದು ಬೆಳೆಯೋದೇನು ಇಷ್ಟೆಲ್ಲ ಸೇಲ್ ಮಾಡಿಬಿಟ್ಟು ಜಾಸ್ತಿ ಲಾಸ್ ಆಗ್ತಾ ಇದೀರಿ ಸರ್ ನಾವು ಲಾಸ್ಟ್ ಟೈಮು ಆನೆಕಲ್ಲಲ್ಲಿ ರೈತರೆಲ್ಲ ಮಾತಾಡಿ ಅವರು ಪಿಟಿಷನ್ ಕೊಟ್ಟವ್ರೆ ನಾವು ನಮ್ಮ ತಮಿಳ್ನಾಡು ಗೌರ್ಮೆಂಟ್ ಕೇಳ್ತಾನೆ ಇದ್ದೀರಿ ಬಟ್ ಇದ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾವು ಹೂವು ಬೆಳೆಯೋರು ಎಲ್ಲಾರ್ಗು ಜಾಸ್ತಿ ಯೂಸ್ ಆಗ್ತೈತೆ ನಮ್ಮ ನಮ್ಮ ಕಡೆಯು ಕೂಡ ನಾವು ಫಾರಮ್ ಟಿ ವಿ ಕಡೆಯೂ ಕೂಡ ಒಂದು ಗೌರ್ಮೆಂಟಿಗೆ ಒಂದು ಮಾತನ್ನಂತೂ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಸರ್ ನಿಜ ಅದಕ್ಕೆ ಸೊ ನಾವು ಈ ಕಾರ್ಯಕ್ರಮ ಮಾಡಿದ್ದು ಗುಲಾಬಿ ಹೂವಿನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಂಡು ಆದರೆ ಈ ಗುಲಾಬಿ ಬೆಳೆಗಾರರಿಗೆ ಒಂದು ದೊಡ್ಡ ಸಂಕಷ್ಟ ಇರೋದ್ರ ಬಗ್ಗೆ ನೀವು ಮಾತಾಡಿದ್ರಿ ಸೊ ಇದರಿಂದ ಈಗ ನಮ್ಮ ವೀಕ್ಷಕರು ಯಾರೆಲ್ಲ ನೋಡ್ತಾರಲ್ಲ ಹೂ ಬೆಳೆಗಾರರು ಅವರು ಕೂಡ ಹೆಚ್ಚು ಎತ್ತೆತ್ಕೋತಾರೆ ಅವರು ಕೂಡ ವಾಪಸ್ ಅವರು ಕೂಡ ವಾಪಸ್ ನಿಮಗೆ ಫೋನ್ ಮುಖಾಂತರ ಆಗಲಿ ಹೆಂಗಾರು ಸಂಪರ್ಕರು ಮಾಡಿ ನಿಮ್ಮನ್ನು ಈ ಒಂದು ಪ್ಲಾಸ್ಟಿಕ್ ಹೂ ಒಂದು ಇಂಪೋರ್ಟ್ ಬಗ್ಗೆ ಇದ್ರ ಬಗ್ಗೆ ಅದಕ್ಕೊಂದು ಬ್ಯಾನ್ ಆಗಬೇಕು ಅಂತ ಅಂದ್ಕೊಂಡು ಗೌರ್ಮೆಂಟಿಗೆ ಒಂದು ಮಾಹಿತಿನ ಸಲ್ಲಿಸಬಹುದು ಅಂತ ನಾವು ನಮ್ಮ ಫಾರ್ಮ್ ಟಿವಿ ಮುಖಾಂತರ ಅನ್ಕೋತೀವಿ ಜಾಸ್ತಿ ಥ್ಯಾಂಕ್ಸ್ ಆ ಥರ ಒಂದು ಹೆಲ್ಪ್ ಆದರೂ ಮಾಡಿಕೊಡಿ ಸರ್ ನಿಮ್ಮ ಟಿ ವಿ ತೋಟ ಸೊ ಇಷ್ಟೊತ್ತು ನಮಗೆ ನಮಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ರಿ ಸೊ ನಮ್ಮ ವಾಹಿನಿ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದ ಸರ್ ವೀಕ್ಷಕರೇ ಇಷ್ಟೊತ್ತು ನಾವು ಶ್ರೀ ಹರೀಶ್ ಅವರನ್ನು ಮಾತಾಡ್ತಾ ಇದ್ವಿ ಆಗಿತ್ತು ಇವರಿಗೆ ಗುಲಾಬಿ ಬೆಳೆ ಬಗ್ಗೆ ತುಂಬ ಅನುಭವ ಇದೆ ಸೊ ಆ ಅನುಭವವನ್ನು ಇವತ್ತು ನಮ್ಮೊಂದಿಗೆ ಹಂಚ್ಕೊಂಡ್ರು ಪಾಲಿ ಹೌಸ್ನಲ್ಲಿ ಗುಲಾಬಿ ಬೆಳೆಬೇಕಾ ಬೆಳಿಬೇಕಾದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ರು ಅದ್ರ ಜೊತೆ ಜೊತೆಗೆ ಕೂಡ ನಮ್ಮ ಒಂದು ಕೊನೆಯ ಸೆಗ್ಮೆಂಟಲ್ಲಿ ಈ ಇಂಪೋರ್ಟ್ ಈ ಪ್ಲ್ಯಾಸ್ಟಿಕ್ ಹೂಗಳನ್ನು ಇಂಪೋರ್ಟ್ ಮಾಡ್ಕೊತಾ ಇರೋದರಿಂದ ಈ ಹೂ ಬೆಳೆಗಾರರಿಗೆ ಆಗ್ತಾ ಇರೋ ಸಂಕಷ್ಟಗಳೇನು ಅನ್ನೋದನ್ನು ಕೂಡ ಹೇಳಿದ್ರು ಸೊ ಈ ಎಲ್ಲ ಮಾಹಿತಿಗಳು ನಮಗೆ ಬಹಳಷ್ಟು ಸಹಕಾರಿಯಾಗಿದ್ದು ನಿಮಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಟ್ಟರು ಅದ್ರ ಜೊತೆ ಜೊತೆಗೆ ಈ ಪ್ಲ್ಯಾಸ್ಟಿಕ್ ಹೂವಿನ ಹಾವಳಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತು ಅಂತ ಭಾವಿಸ್ತಾ ನಮ್ಮ ಕಂತನ್ನು ಇಲ್ಲಿಗೆ ಮುಗಿಸೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ